ಪೊಲಿಟಿಕಲ್ ತ್ರೀ ಸಿಕ್ಸ್ಟಿ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಪುಟ್ಟಪ್ಪ ಇವರು ಮೊದಲು ರಾಜ್ಯಕ್ಕೆ ಗೊತ್ತಿದ್ದಂಥ ರಾಜಕಾರಣಿ ಕೇವಲ ಒಂದೂವರೆ ತಿಂಗಳ ಅವಧಿಯಲ್ಲಿ ಇವರು ಇಡೀ ದೇಶಕ್ಕೆ ಗೊತ್ತಾದರು ಒಂದು ಘಟನೆಯಲ್ಲಿ ಇವರು ಇಡೀ ದೇಶವೇ ಮೆಚ್ಚುವಂಥ ಘಟನೆಯಲ್ಲಿ ಇವರು ಸಾಕ್ಷಿಯಾದರೆ ಮತ್ತೊಂದು ಘಟನೆಯಲ್ಲಿ ಇಡೀ ದೇಶವೇ ಬೆಚ್ಚಿಬೀಳ್ತು ಹೌದು ದೇಶವೇ ಮೆಚ್ಚುವಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರದ ಬಾಲರಾಮನ ಮೂರ್ತಿ ಸಿಕ್ಕಿದ್ದು ಇವರ ಕ್ಷೇತ್ರದಲ್ಲೇ ಮೂರ್ತಿಯನ್ನು ಕೆತ್ತಿದ್ದು ಇವರ ಕ್ಷೇತ್ರದ ಮತದಾರ ಅದೇ ರೀತಿ ದೇಶವೇ ಬೆಚ್ಚಿ ಬೀಳುವಂಥ ಸಂಸತ್ ಮೇಲಿನ ದಾಳಿಕೋರರಿಗೆ ಪಾಸ್ ಸಿಕ್ಕಿದ್ದು ಸಹ ಇವರದ್ದೇ ಕಚೇರಿಯಲ್ಲಿ ಅವರು ಬೇರೆ ಯಾರು ಅಲ್ಲ ಮೈಸೂರು ಕೊಡಗು ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮದು ಎರಡು ಪಬ್ಲಿಕ್ ಲೈಫು ಒಂದು ಜರ್ನಲಿಸ್ಟಾಗಿ ಒಂದು ಪಬ್ಲಿಕ್ ಲೈಫು ಇನ್ನೊಂದು ಆಗಿ ಎರಡು ಡೆಕೆಡ್ ಒಂದು ಡೆಕೆಡಲ್ಲಿ ಕಂಪ್ಲೀಟ್ ಆಗಿ ಒಂದು ಡೆಕೆಡನ್ನು ಕಂಪ್ಲೀಟ್ ಮಾಡಿದ್ರ ಈಗ ಮತ್ತೊಂದು ಡೆಕೆಡನ್ನು ಸರ್ವಿಸ್ ಆಗಿ ಕಂಪ್ಲೀಟ್ ಮಾಡ್ತಾಯಿದ್ದೀರ ಯಾವುದು ಬೆಸ್ಟ್ ಅನಿಸುತ್ತೆ ಹೇಗೆ ಅನಿಸುತ್ತೆ ಸರ್ ಎಕ್ಸ್ಪೀರಿಯೆನ್ಸು ನನಗೆ ಎರಡೂ ಕೂಡ ಇಷ್ಟನೇ ಆದರೆ ಒಂದು ಕ್ಷೇತ್ರನೂ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಆದಮೇಲೆ ಹಳೆ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಲ್ಲ ಅಯ್ಯೋ ಅಲ್ಲೇ ಚೆನ್ನಾಗಿತ್ತೇನೋ ಆ ಥರ ಭಾವನೆ ನನಗೆ ಯಾವತ್ತೂ ಬರೋಲ್ಲ ನಾನು ಈ ಕ್ಷೇತ್ರದಲ್ಲಿದ್ದೀನಿ ಇನ್ನೊಂದು ಐದು ವರ್ಷ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಇಲ್ಲಿ ಒಂದು ಕೆಲವೊಂದು ಗುರಿ ಉದ್ದೇಶ ಸಂಕಲ್ಪಗಳ್ ಇಟ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಆ ಯೋಚನೆಯಲ್ಲಿ ನಾನಿದಿನೇ ಹೊರತು ನನಗೆ ಬೇರೆ ಎರಡರಲ್ಲಿ ಯಾವುದು ಬೆಟ್ರು ಅಂತ ಹೇಳಿಬಿಟ್ಟು ನಾನು ಕಂಪೇರ್ ಮಾಡೋಕ್ಕೂ ಹೋಗಲ್ಲ ನನಗೆ ಪಾಲಿಟಿಕ್ಸಲ್ಲಿ ನನಗೆ ಆ್ಯಕ್ಚುಲಿ ಭಾಳ ಜನರ ಜೀವನದಲ್ಲಿ ಬದಲಾವಣೆ ತರುವಂತಹ ಶಕ್ತಿ ಮತ್ತು ಅವಕಾಶ ಇಲ್ಲಿದೆ ಹಾಗೆ ನಾನು ಭಾಳ ಖುಷಿಯಾಗಿ ಇದ್ದೀನಿ ಸರ್ ಜರ್ನಲಿಸ್ಟ್ ಆಗಿ ಸಮಾಜ ನೋಡ್ತಾ ಇದ್ದಿದ್ದಕ್ಕೂ ಪೊಲಿಟಿಷಿಯನ್ಸ್ ಆಗಿ ಸಮಾಜ ನೋಡ್ತಾ ಇದ್ದಕ್ಕೂ ವ್ಯತ್ಯಾಸ ಕಾಣಿಸ್ತಾ ಸರ್ ಜರ್ನಲಿಸ್ಟಾಗಿ ನಾನು ಜನರ ಪರವಾಗಿ ಒಂದು ಧ್ವನಿ ಎತ್ಬೋದು ಅವರ ನೋವಿಗೆ ನಾನೊಂದು ಆಗ್ಬೋದು ಆದರೆ ಆ ನೋವಿಗೆ ಸ್ಪಂದನೆ ಕೊಡುವಂತಹ ಶಕ್ತಿ ಆಗಲಿ ಅವಕಾಶಗಳಾಗಲಿ ನನಗಿರಲಿಲ್ಲ ಆದರೆ ಇಲ್ಲಿ ಪಾಲಿಟಿಷಿಯನ್ ಆದಮೇಲೆ ನನ್ನೊಳಗಿನ ಪತ್ರಕರ್ತ ಜನರ ನೋವಿಗೆ ಧ್ವನಿಯಾಗೋ ಜೊತೆಗೆ ಆ ನೋವಿಗೆ ಸ್ಪಂದಿಸುವಂತಹ ಶಕ್ತಿಯನ್ನು ನನ್ನೊಳಗಿನ ರಾಜಕಾರಣಿಗೆ ಕೊಟ್ಟಿದ್ದೇನೆ ಹಾಗಾಗಿ ನನಗೊಂಥರ ಇದು ಎರಡೂ ಒಂದು ಅವಕಾಶಗಳು ನನಗೆ ಲಭ್ಯವಾಗಿರುವಂಥದ್ದು ಒಂದು ಒಂದು ವಿಶೇಷವಾದಂಥ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ ಇಲ್ಲಿ ನಾನು ಜನಕ್ಕೆ ಆ್ಯಕ್ಚುಲಿ ಹೋಗಿ ಅವರಿಗೆ ಸಹ ಸಹಾಯ ಮಾಡುವಂತಹ ಅವರ ಕಷ್ಟಗಳನ್ನು ದೂರ ಮಾಡುವಂತಹ ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅವಕಾಶ ಇಲ್ಲಿ ಲಭ್ಯವಾಗಿದೆ ಸರ್ ಸಹಜವಾಗಿ ಗೊತ್ತಿರೋ ಊರಲ್ಲೇ ರಾಜಕಾರಣ ಮಾಡೋದು ಕಷ್ಟ ಈ ಊರಿಗೆ ಬಂದಾಗ ನೀವು ಮೊದಲನೇ ದಿವಸ ಅವತ್ತು ಇದೇ ಥರ ನಿಮ್ಮನ್ನು ಮಾತನಾಡ್ಸಕ್ಕೆ ಬಂದಾಗ ಹೇಳಿದ್ದ ಮಾತು ನೀವು ನನ್ನ ಓದುಗರೆ ನನ್ನ ಮತದಾರರು ಅನ್ನೋ ಮಾತನ್ನು ಹೇಳಿದ್ರಿ ಯಾರಿಗೂ ಗೊತ್ತಿಲ್ಲದೆ ಬಂದಂಥ ಪ್ರತಾಪ್ ಸಿಂಹ ಹತ್ತು ವರ್ಷದಲ್ಲಿ ಇಡೀ ಮೈಸೂರು ಕೊಡುಗೆ ಗೊತ್ತಾಗಿದ್ದಾರೆ ಹತ್ತು ವರ್ಷದ ಒಂದು ರಿಪೋರ್ಟ್ ಕಾರ್ಡನ್ನು ನೀವು ಬಿಡುಗಡೆ ಮಾಡಿದ್ದೀರಾ ಅದರಲ್ಲಿ ಅರವತ್ನಾಲ್ಕು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ದೀರಾ ಅದರಲ್ಲಿ ನಾಲ್ಕು ಆಗಬೇಕು ಇನ್ನು ಅರವತ್ತು ಆಗಿದೆ ಅಂತ ಹೇಳಿದ್ರ ಟೋಟಲ್ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕೋಟಿಯಷ್ಟು ಅನುದಾನವನ್ನು ನೀವು ಮೈಸೂರು ಕೊಡುಗೆ ತಂದಿದ್ದೀರಾ ಹೇಗನ್ಸುತ್ತೆ ಸರ್ ರಿಪೋರ್ಟ್ ಕಾರ್ಡ್ ಈಗ ಸಾಮಾನ್ಯವಾಗಿ ಚುನಾವಣೆ ಬಂದಾದ ಕೂಡಲೇ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ವಿರೋಧ ಪಕ್ಷದಲ್ಲಿತ್ತು ಅಂತಂದರೆ ನಾವೇನು ಮಾಡ್ತೀವಿ ನಮ್ಮನ್ನು ಅಧಿಕಾರಕ್ಕೆ ತಂದರೆ ಇಂತಿಂಥ ಕೆಲಸಗಳನ್ನ ಮಾಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟು ಚುನಾವಣೆಗೆ ಹೋಗ್ತೀವಿ ಒಂದು ವೇಳೆ ನಾವು ಅಧಿಕಾರದಲ್ಲಿದ್ದೀವಿ ಅಂತಂದರೆ ಯಾವ ಕೆಲಸವನ್ನು ಮಾಡಿದ್ದೀವಿ ಇನ್ನೈದು ವರ್ಷ ಕೊಟ್ಟರೆ ಇನ್ಯಾವ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಮತ್ತು ಜನರಿಗೆ ಮುಂದೆ ನಾವು ಮಾಡಿರೋ ಕೆಲಸವನ್ನು ಪಟ್ಟಿನ ಕೊಟ್ಟು ನಾವು ಆಶೀರ್ವಾದವನ್ನು ಪಡಿಬೇಕಾಗುತ್ತೆ ನಾನು ಹತ್ತು ವರ್ಷದಿಂದ ಈ ಕ್ಷೇತ್ರದ ಸಂಸದನಿದ್ದೀನಿ ಹಾಗಾಗಿ ಈ ಹತ್ತು ವರ್ಷಗಳಲ್ಲಿ ನಾನು ಏನೇನು ಕೆಲಸವನ್ನು ಮಾಡಿದ್ದೀನಿ ಅನ್ನೋ ಒಂದು ರಿಪೋರ್ಟ್ ಕಾರ್ಡನ್ನು ಕೊಟ್ಟಿದ್ದೀನಿ ಇವತ್ತು ಒಂದು ಹಿಂದೂ ಪತ್ರಿಕೆಯಲ್ಲೂ ಕೂಡ ಒಂದು ವರದಿನೂ ಕೂಡ ಬಂದಿದೆ ರಿಪೋರ್ಟ್ ಕಾರ್ಡನ್ನು ಈ ರೀತಿ ನಾನು ಕೆಲಸ ಇಷ್ಟು ಮಾಡಿದ್ದೀನಿ ಅಂತೇಳಿ ಹೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಕಾರ್ಡನ್ನು ಕೊಟ್ಟಂಥ ಮೊದಲ ಮತ್ತು ಏಕೈಕ ಸಂಸದ ಅಂತಲೂ ಕೂಡ ಅದರಲ್ಲಿ ಬರೆದಿದ್ದಾರೆ ನನಗೆ ಐದು ನಾನು ಏನು ಗೊತ್ತಾ ಐ ಬಿಲೀವ್ ಇನ್ ಡೂಯಿಂಗ್ ಗುಡ್ ವರ್ಕ್ ಅಟ್ ದ ಸೇಮ್ ಟೈಮ್ ನನಗೆ ಅಕೌಂಟೆಬಿಲಿಟಿ ಇಷ್ಟ ನಮಗೆ ಹೊಣೆಗಾರಿಕೆ ಇರಬೇಕು ನಮಗೆ ನಮಗೆ ನಾವು ಏನು ಕೆಲಸವನ್ನು ಮಾಡಿದ್ದೀವಿ ಇಷ್ಟು ಕೆಲಸ ಮಾಡಬೇಕು ಇದು ಈ ನಿರ್ದಿಷ್ಟ ಗುರಿಗಳಾಗಲಿ ಈ ಥರದೊಂದು ಆ ಒಂದು ಜವಾಬ್ದಾರಿಯ ಅಥವಾ ಹೊಣೆಯ ನಮಗೊಂದು ಭಾರ ನಮ್ಮ ಹತ್ರ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ನಾವು ಬರೀ ವೈಯಕ್ತಿಕವಾಗಿ ನಮಗೇನೋ ವೈಯಕ್ತಿಕ ಒಂದು ಏನು ಸಂಪನ್ಮೂಲನ ನಾವು ಕ್ರೋಢೀಕರಣ ನಮ್ಮ ಜೀವನಕ್ಕೆ ಮಾಡ್ಕೊಳ್ಳೋಂಥದ್ದು ನಮ್ಮ ಕುಟುಂಬಕ್ಕೆ ಮಾಡ್ಕೊಳ್ಳೋದು ಇಂಥದ್ದು ಮಾಡ್ತಾ ಇರ್ತಾರೆ ಭಾಳ ಜನ ಪಾಲಿಟಿಷನ್ಸ್ ಹಿಂಗೆ ಮಾಡೋದು ಆದರೆ ನಾವು ಪತ್ರಕರ್ತನಾಗಿ ಬಂದಿರೋದ್ರಿಂದ ನಾನು ಬರೀ ಡೆವಲಪ್ಮೆಂಟಲ್ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ನನಗೊಂದು ಮಗಳಿದ್ದಾಳೆ ನನ್ನ ಮಗಳಿಗೆ ಯಾವ ಭವಿಷ್ಯವನ್ನು ನಾನು ನಿರೀಕ್ಷೆ ಮಾಡ್ತೀನೋ ಆ ಭವಿಷ್ಯ ನನ್ನ ಕ್ಷೇತ್ರದಲ್ಲಿರೋ ಎಲ್ಲ ಮಕ್ಕಳಿಗೂ ಸಿಗಬೇಕು ಅದು ಅದಕ್ಕೋಸ್ಕರ ನಾನು ನಿಯತ್ತಾಗಿ ಕೆಲಸವನ್ನು ಮಾಡಿದ್ದೀನಿ ಆ ಕೆಲಸವನ್ನು ನಾನು ಪಟ್ಟಿ ಒಂದು ಒಂದು ರಿಪೋರ್ಟ್ ಕಾರ್ಡ್ ಅಂತ ಮಾಡಿ ಒಂದು ಪಟ್ಟಿಯನ್ನು ಮಾಡಿ ಅದರಲ್ಲಿ ವಿತ್ ವಿತ್ ಫೋಟೋಸು ಇಲ್ಲಿವರೆಗೂ ಯಾವುದು ಇಂಪ್ಲಿಮೆಂಟಾಗಿ ಕಾರ್ಯಾರಂಭ ಹೋಗಿದೆ ಇನ್ಯಾವುದೋ ಇದರಲ್ಲೂ ಕೂಡ ಕಾಯೋದು ಕಾಮಗಾರಿ ಹಂತದಲ್ಲಿದೆ ಇನ್ನು ಫ್ಯೂಚರಲ್ಲಿ ಏನು ತರ್ತೀನಿ ಈ ಥರ ಅರುವತ್ತ್ನಾಲ್ಕು ಪ್ರಾಜೆಕ್ಟ್ಗಳನ್ನು ನಾನು ಕೊಟ್ಟು ಆ ರಿಪೋರ್ಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದೀನಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಪ್ರತಾಪ್ ಸಿಂಹ ಅವ್ರಿಗೆ ಹೊಸ ಐಡೆಂಟಿಟಿ ಕಾರ್ಡ್ ಏನು ಅಂತಂದರೆ ಈ ಬೆಂಗಳೂರು ಮೈಸೂರು ಹೈವೇ ಏನಿದೆಯಲ್ಲ ಇದಕ್ಕೆ ಹಿಂದೆ ಹೋಗಿ ನಾವು ನೋಡಿದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸಂಸನ್ನಾಗಿ ಬಂದಾಗ ತುಂಬ ಜನ ಮೈಸೂರಿ ಅನ್ಸು ಮೈಸೂರು ಬಗ್ಗೆ ಮೈಸೂರು ನೋಡಿ ಈ ಕಡೆ ಎರಡು ನಮ್ಮ ನದಿಗಳಿದ್ದಾವೆ ಇಷ್ಟು ಒಳ್ಳೆಯ ವಾತಾವರಣ ಇದೆ ಯಾಕೆ ಕಂಪನಿಗಳು ಬರೋಲ್ಲ ಯಾಕೆ ಇಲ್ಲಿ ಬಂದು ಅವರು ಕೆಲಸ ಕೊಡಲ್ಲ ನಮ್ಮ ಮಕ್ಕಳಿಗೆ ಆ್ಯಂಡ್ ವೈಯರ್ ಆ್ಯಂಡ್ ಸಾಫ್ಟ್ವೇರ್ ಕಂಪನಿ ಸೆಟ್ಟಿಂಗ್ ಬೇಸ್ ಇಯರ್ ಈ ಥರ ಎಲ್ಲ ಕೇಳೋರು ನಮಗೆ ನಾನು ಅವಾಗ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ನ ಮಾಡಿದೆ ಎಲ್ಲ ಸಹಿತೈಷಿಗಳ ಹತ್ರ ಕೂತ್ಕೊಂಡು ಒಂದು ಚರ್ಚೆ ಮಾಡಿದಾಗ ಮೈಸೂರು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಮೈಸೂರಿಗೆ ಕನೆಕ್ಟಿವಿಟಿಯ ಪ್ರಾಬ್ಲಮ್ ಇತ್ತು ಏರ್ಪೋರ್ಟ್ ಇತ್ತು ನಾನು ಫಂಕ್ಷನಲ್ಲಿ ಒಂದು ವಿಮಾನನೂ ಬಂದು ಇಳಿತ್ತಲ್ಲ ಧನ ಮೈಸೋ ಸ್ಥಿತಿ ಇತ್ತು ರೈಲ್ವೆ ಸ್ಟೇಷನ್ ಒಳಗಡೆ ಇನ್ನೂ ಬೈ ಎಲ್ಲ ಸೌತ್ ಇಂಡಿಯಾದ ಎಲ್ಲ ಸಿಟಿಗಳಿಗೂ ಕೂಡ ನಾವು ಟ್ರೇ ಟ್ರೈನ್ ಕನೆಕ್ಟಿವಿಟಿನ ಕೊಡ್ಬೋದಿತ್ತು ಅಲ್ಲಿ ಕನೆಕ್ಟಿವಿಟಿ ಇಲ್ಲ ಯಾವುದೋ ಬೈ ವೀಕ್ಲಿ ಬರ್ತದೆ ವೀಕ್ಲಿ ಬರ್ತದೆ ವಾರದಲ್ಲಿ ಒಂದು ದಿನ ಯಾವುದೋ ಒಂದು ಸಿಟಿಗೆ ಅಂತ ಕನೆಕ್ಷನ್ ಈ ಥರ ಟ್ರೈನ್ ಕನೆಕ್ಟಿವಿಟಿನ ಕೊಟ್ಟಿರೋರು ಹಾಗೆ ರೋಡ್ ಕನೆಕ್ಟಿವಿಟಿ ನಿಮಗೆ ಬೆಂಗಳೂರಿಂದ ಏನಾದ್ರೂ ಕೆಂಗೇರಿಯಿಂದ ಹೊರಟ್ರೆ ಮೈಸೂರು ತಲುಪೋಷ್ಟರೊಳಗಡೆ ಉಸಪ್ಪ ಉಸ್ಸಪ್ಪ ಅಂದ್ಬಿಡೋರು ಯಾಕೆಂದರೆ ಆ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಾಮಪಟ್ಣ ದಾಟಿಲಿ ಬರಬೇಕಾರೆ ಅಕ್ಕ ಪಕ್ಕ ಎಲ್ಲ ಕಡೆಯೂ ಆ ಕಂಜೇಷನ್ನು ಯಾರು ಮಧ್ಯದಲ್ಲಿ ಯಾರು ಶಾಲೆ ಹಾಕೊಂಡು ಬಂದು ರೋಡಿಗಿಳೀತು ಅಂತಂದರೆ ರೋಡೇ ಬ್ಲಾಕ್ ಆಗೋತಿ ಇಡೀ ದಿನ ಎಲ್ಲವರಿಗೆ ಘೋಷಣೆಗಳೇ ಅಷ್ಟೇ ಕೇಳ್ತಾಯಿದ್ದು ಈ ಥರ ಒಂದು ಪರಿಸ್ಥಿತಿ ಇತ್ತು ಆಲ್ಟರ್ನೇಟಿವ್ ರೂಟ್ ಅನ್ನೋದಿರಲಿಲ್ಲ ಹಾಗಾಗಿ ಮೈಸೂರಿಗೆ ಕನೆಕ್ಟಿವಿಟಿನೇ ಒಂದು ಆಗಿತ್ತು ಕನೆಕ್ಟಿವಿಟಿನ ಇಂಪ್ರೂವ್ ಮಾಡಲಿಲ್ಲ ಅಂತಂದರೆ ಮೈಸೂರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಾಯಿತು ಆಗ ನಮ್ಮ ಕಣ್ಣೆದುರುಗಡೆ ಬಂದಿದ್ದೆ ಮೈಸೂರು ಬೆಂಗಳೂರು ಹೈವೇ ಅದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆಪ್ಟೆಂಬರ್ ಅಷ್ಟರಲ್ಲಿ ಡಿ ಪಿ ಆರ್ ಆಯಿತು ಡಿ ಪಿ ಆರ್ ಆದ ನಂತರ ಅದನ್ನು ರಾಜ್ಯ ಸರ್ಕಾರದವ್ರಿಗೆ ಕೇಳಿ ಅದನ್ನು ದುಡ್ಡು ಕೊಡೋಕೆ ಕ ಕಟ್ಟೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನಾವು ಎನ್ ಎಚ್ ಐಗೆ ಫಾರ್ಮಲಿ ಅದನ್ನು ಹ್ಯಾಂಡ್ ಓವರ್ ತೊಗೊಂಡು ಆಮೇಲೆ ಎರಡು ಸಾವಿರದ ಹದಿನೆಂಟಾದ್ರೂ ಏನು ಮುಂದಕ್ಕೆ ಹೋಗಲೇ ಇಲ್ಲ ಆಮೇಲೆ ನಾನು ಮೋದಿ ಬ ಮೈಸೂರಿಗೆ ಇದ್ದಾರೆ ಅಂತ ಗೊತ್ತಾದ ಮೇಲೆ ಎಲೆಕ್ಷನಿಗೆ ಸಂಬಂಧಪಟ್ಟಾಗಿ ಪೂರ್ವಭಾವಿಯ ಕ್ಯಾಂಪೇನಿಗೆ ಬರ್ತಾಯಿದ್ರು ಆಗ ನಾನು ಹೋಗಿ ಕೇಳಿಕೊಂಡೆ ನಮಗೆ ಮೈಸೂರು ಬೆಂಗಳೂರು ಹೈವೇದು ಭೂಮಿ ಪೂಜೆ ಮಾಡಿಬಿಡೋಣ ಅಂತ ದುಡ್ಡೇ ಏನು ಭೂಮಿ ಪೂಜೆ ಮಾಡೋದು ಹೇಗೆ ಆಗ ಅನಂತಕುಮಾರ್ ಸಾಹೇಬ್ರ ಹತ್ರ ಹೇಳಿ ಏನಾರು ಮಾಡಿ ಇದೇ ಸಂದರ್ಭ ಈ ಹೈವೇ ತೊಗೊಂಡ್ಬಿಡ್ಬೇಕು ಅಂತಂದೆ ಆಯಿತು ಅಂತ ಅನಂತಕುಮಾರ್ ಸಾಹೇಬರು ಭಾಳ ಸಹಾಯ ಮಾಡಿದರು ಆಗ ಮೋದಿಜಿಯವರ ಹತ್ರ ಬಂದ್ಬಿಟ್ಟು ಇಲ್ಲೇ ಮಹಾರಾಜ ಗ್ರೌಂಡು ಟೂ ತೌಸಂಡ್ ಏಯ್ಟೀನು ಫೆಬ್ರವರಿ ನೈನ್ಟೀನ್ತು ಬಂದು ಘೋಷಣೆಯನ್ನು ಮಾಡಿದರು ಆರು ಸಾವಿರದ ನಾನ್ನೂರ ಕೋಟಿ ನಾನ್ನೂರು ಕೋಟಿ ಅದು ಪ್ರಾರಂಭಿಕ ವೆಚ್ಚವಾಗಿತ್ತು ಅದಾದ ನಂತರ ಮರುದಿನವೇ ಅಂದರೆ ಫೆಬ್ರವರಿ ಟ್ವೆಂಟಿ ಎತ್ತೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತಿದೆ ಅದು ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಅದು ಅವರೇ ಅದರ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಬಂದು ಘೋಷಣೆ ಮಾಡಿದರು ಹಾಗಾಗಿ ಮೋದಿ ಮರುದಿನ ಅಪ್ರೂವಲ್ ಕೊಟ್ಟರು ಆಮೇಲೆ ಅದೇ ವರ್ಷ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಖು ಭೂಮಿ ಪೂಜೆ ಮಾಡಿದ್ರು ಆಮೇಲೆ ಲ್ಯಾಂಡ್ ಅಕ್ವಿಷನ್ ಸ್ಟಾರ್ಟ್ ಆಯಿತು ಆಮೇಲೆ ಒಂದಕ್ಕೊಂದು ಸಮಸ್ಯೆಗಳು ಎರಡು ವರ್ಷ ಕೋವಿಡ್ಡು ಮಳೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾಲ್ಕು ವರ್ಷದಲ್ಲಿ ಆ ರಸ್ತೆನ ಕಂಪ್ಲೀಟ್ ಮಾಡಬೇಕಾಗಿ ಬಂತು ಆ ಕಂಪ್ಲೀಟ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ಗಳು ಹತ್ತಾರು ವರ್ಷನೂ ಕೂಡ ನಡೀತವೆ ಆದರೆ ನಾನು ಒಂದು ಜರ್ನಲಿಸ್ಟ್ ಥರ ಹೇಗೆ ಜರ್ನಲಿಸ್ಟ್ ಹೇಗೆ ಅಂತಂದರೆ ಇವತ್ತು ಬೆಳಗ್ಗೆ ಯಾವ್ದಾದ್ರು ರಿಪೋರ್ಟಿಗೆ ಹೋದರೆ ಅವರು ಸಂಜೆ ಬಂದು ಅವ್ರು ರಿಪೋರ್ಟ್ ಫೈಲ್ ಮಾಡಲೇಬೇಕು ಈಗಂತಲ್ಲ ಈಗೇನಾದರೂ ಒಂದು ಸ ಕಾರ್ಯಕ್ರಮಕ್ಕೆ ಹೋದರೆ ಅರ್ಧ ಗಂಟೆ ಒಳಗಡೆ ರಿಪೋರ್ಟ್ ಫೈಲ್ ಮಾಡ್ತಾರೆ ಅಥವಾ ನಾವು ಅನಾಲಿಸಿಸ್ ಮಾಡಬೇಕು ಅಂದರೆ ಸಂಜೆ ಅಷ್ಟು ಒಳಗಡೆ ಟಿ ವಿ ಡಿಬೇಟಿಗೆ ಕೂತ್ಕೊಂಡ್ರೂ ಕೂಡ ನಾವು ಅದನ್ನು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ನಮ್ಮ ಹತ್ರ ಟೈಮ್ ಇಲ್ಲ ಇಷ್ಟು ಕಾಲಮಿತಿ ಒಳಗಡೆ ಕೆಲಸ ಮಾಡಿ ಅಭ್ಯಾಸ ಇರುವಂಥ ನಾನು ಹಾಗಾಗಿ ಈ ಪ್ರಾಜೆಕ್ಟ್ ಹತ್ತಾರು ವರ್ಷ ನಡೆಯುತ್ತೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನಾನು ಲ್ಯಾಂಡ್ ಅಕ್ವಿಷನ್ ಇರ್ಬೋದು ಕನ್ಸ್ಟ್ರಕ್ಷನ್ ಇರ್ಬೋದು ಕ್ವಾರಿ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಪಾಲಿಟಿಷನ್ ಜೊತೆ ಜಗಳಕ್ಕೆ ಬಿದ್ದಿದ್ದಿರ್ಬೋದು ಎಲ್ಲಾದರೂ ಮಾಡಿ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಒಬ್ಬ ಪತ್ರಕರ್ತನೊ ಥರನೇ ನಾನು ಕೆಲಸವನ್ನು ಮಾಡಿದ್ರಿಂದಾಗಿ ಮೈಸೂರು ಬೆಂಗಳೂರು ಹೈವೇನ ರೆಕಾರ್ಡ್ ಫೋರ್ ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿ ಸೌತ್ ಇಂಡಿಯಾದಲ್ಲೇ ಇರುವ ಏಕಮಾತ್ರ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಅನ್ನೋ ಖ್ಯಾತಿನೂ ಕೂಡ ಇದು ನಮ್ಮ ಮೈಸೂರು ಬೆಂಗಳೂರು ಹೈವೇಗೆ ಬಂತು ಇವಾಗ ಎಂಟ್ರಿ ಎಕ್ಸಿಟ್ಗಳನ್ನೂ ಕೂಡ ಪ್ರಾಪರ್ ಎಂಟ್ರಿ ಎಕ್ಸಿಟ್ಗಳನ್ನೂ ಕೂಡ ತಂದಿದ್ದೀನಿ ಅದು ಕಾಸ್ಟ್ ವೇರಿಯೇಷನ್ ಆಗಿದೆ ಸಾವಿರದ ಇನ್ನೂರು ಕೋಟಿ ಅಲ್ಲೇ ಹೆಚ್ಚಾಗಿದೆ ಒಟ್ಟು ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿನಲ್ಲಿ ಈ ಪ್ರಾಜೆಕ್ಟನ್ನು ಮಾಡಿಸಿದ್ವಿ ಇದು ಇವತ್ತು ಮೈಸೂರಿಗೆ ಒಂದು ಕೈಗಾರಿಕೆಗಳಂತಾರದ್ರಲ್ಲಿ ಇಲ್ಲಿನ ಟೂರಿಸಮ್ ಇಂಪ್ರೂವ್ ಆಗೋದ್ರೊಳಗಡೆ ಎಲ್ಲರೂ ಜನರಿಗೆ ಓಡಾಟಕ್ಕೆ ಭಾಳ ದೊಡ್ಡ ಅನುಕೂಲವನ್ನು ಕಲ್ಪಿಸ್ತಾ ಇದೆ ಹಾಗೆ ಮೈಸೂರು ಬೆಂಗಳೂರು ಹೈವೇನ ನಾನು ನಾನೊಂದು ನನ್ನದೇ ಒಂದು ಮ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಏನಾರು ನಾನು ಹೊರಟಿದ್ರೆ ಅದನ್ನು ಎಷ್ಟು ಪ್ರೀತಿಯಿಂದ ಮಾಡ್ತಿದ್ನೋ ನಾನು ಅದಕ್ಕಿಂತ ಜ ಪ್ರೀತಿಯಿಂದ ಬೆಂಗಳೂರು ಮೈಸೂರು ಹೈವೇ ಕನ್ಸ್ಟ್ರಕ್ಷನ್ ಒಳಗಡೆ ನನ್ನ ನಾನು ತೊಡಗಿಸ್ಕೊಂಡೆ ನಾನು ಕಲಿತೆ ಅದರೊಳಗಡೆಯಿಂದ ಈ ಅಡಚಣೆಗಳನ್ನ ಯಾವ ರೀತಿ ನಿಭಾಯಿಸೋದು ಅದನ್ನು ಹೆಂಗೆ ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ಕೂಡ ನಾನು ಕಲ್ತ್ಕೊಂಡೆ ಕೆಲವ್ರದ್ದು ರೋಡ್ಗಳೆಲ್ಲ ಸರ್ವಿಸ್ ರೋಡಲ್ಲಿ ರೋಡ್ ನಾವು ಎಲ್ಲಿ ಹೋಗ್ತಾ ಇತ್ತು ಅಲ್ಲಿ ಹಳೆ ಮನೆಗಳಿತ್ತು ಒಡೆಯಕ್ಕೆ ಬಿಡ್ತಾ ಇರಲಿಲ್ಲ ಪೊಲೀಸರು ಸಪೋರ್ಟ್ ತಗೊಂಡು ಬೆಳಗಿನ ಜಾವನೆ ತೊಗೊಂಡು ಹೊಡೆದಾಕ್ಸಿದಿರ್ಬೋದು ಕ್ವಾರಿ ವಿಷಯದೊಳಗಡೆ ಮೈನ್ಸಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟವ್ರ ಜೊತೆ ಮಂಡ್ಯದವ್ರ್ ಯಾರ್ದೊಬ್ಬರು ಪಾಲಿಟಿಷಿಯನ್ ಜೊತೆ ಅಲ್ಲಿನ ಮೈನ್ಸಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ ಜೊತೆ ಎಲ್ಲರ ಜೊತೆ ಹೊಡೆದಾಟ ಮಾಡಿಬಿಟ್ಟು ಆ ಕ್ವಾರಿನ ಕಾಳೆನಳ್ಳಿ ಕ್ವಾರಿನ ನಾನು ಹ್ಯಾಕ್ ಕೊಡಿಸ್ತೆ ಇದು ನನಗೊಂದು ನನ್ನ ಜೀವನದ ಪಾಠವನ್ನು ಕಲಿಸ್ತು ನನಗಿನ್ನು ಯಾವುದೇ ಚಾಲೆಂಜ್ಗಳು ಬಂತು ಅಂದರೆ ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ಕೂಡ ಕೊಡ್ತು ಇವಾಗ ನಾನು ಹೇಳ್ತೀನಿ ಮೈಸೂರು ಮತ್ತು ಬೆಂಗಳೂರು ಹೈವೇನ ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡಿಸಿದ್ದೀನಿ ಅದೇ ಮೈಸೂರಿಂದ ಕುಶಾಲನಗರಕ್ಕೆ ಫೋರ್ ಲೈನ್ ಹೈವೇ ಅದು ತೊಂಬತ್ತ್ಮೂರು ಕಿಲೋಮೀಟ್ರ್ ಇದೆ ಅದನ್ನು ನಾನು ಮಾಧ್ಯಮದ ಎದುರುಗಡೆ ನಿಮ್ಮ ಚಾನೆಲ್ ಮುಖಾಂತರವಾಗಿ ನಾನು ಜನರಿಗೆ ಅಶ್ಯೂರ್ ಮಾಡ್ತೀನಿ ಇದನ್ನು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡಿಸ್ತೀನಿ ಅಷ್ಟು ಎಕ್ಸ್ಪೀರಿಯೆನ್ಸನ್ನ ನಾನು ಬೆಂಗಳೂರು ಮೈಸೂರು ಹೈವೇನಲ್ಲಿ ನಾನು ಗಳಿಸ್ಕೊಂಡಿದ್ದೀನಿ ಹಾಗಾಗಿ ಇದನ್ನ ಈ ಕೆಲಸನ ನಾನು ಮಾಡಿಕೊಡ್ತೀನಿ ಹೀಗೆ ಹತ್ತಾರು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರಿಂದಾಗಿ ನನಗೆ ಆತ್ಮಸಂತೃಪ್ತಿನೂ ಇದೆ ಜನನು ಕೂಡ ಇವತ್ತು ಎಲ್ಲೇ ಹೋದ್ರೂ ಕೂಡ ಸರ್ ನೀವೇನುಬೇಕು ಸರ್ ಅಂತ ಹೇಳ್ತಾರೆ ಈ ಪ್ರೀತಿನೂ ಕೂಡ ನಾನು ಗಳಿಸಿದ್ದೀನಿ ಅದರಲ್ಲಿ ನನಗೆ ಬಹುಮುಖ್ಯವಾದಂತಹ ನನಗೆ ನನ್ನ ಜೀವನದ ನನ್ನ ರಾಜಕೀಯ ಜೀವನದಲ್ಲಿ ಪಾತ್ರ ವಹಿಸಿರುವಂಥದ್ದು ಬೆಂಗಳೂರು ಮೈಸೂರು ಇವೆ ಸರ್ ಆ ಖ್ಯಾತಿಯ ಖ್ಯಾತೆ ಜಾಸ್ತಿ ಆಡಿದೆ ಅದು ನಿಮ್ಮೊಬ್ಬರಿಗೆ ಸಿಗ್ತಾ ಇದೆ ಅನ್ನೋದು ಒಂದಷ್ಟು ಆರೋಪಗಳು ಸ್ವತಃ ಸಚಿವರಾಗಿರುವಂಥ ಮಾದೇವಪ್ಪನವರು ಪ್ರತಾಪ್ ಸಿಂಹಯ್ಯನ್ ಮೇಸ್ತ್ರಿನಾ ಅಂತ ಕೇಳ್ತಾರೆ ನನ್ನ ಮೇಸ್ತ್ರಿ ಕೆಲಸಗಾರ ಎಲ್ಲದು ಹೌದು ಆದರೆ ಇದಕ್ಕೆ ಇನ್ವೆಸ್ಟರ್ ಏನು ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪ ಅಂತ ನಾನು ಅವತ್ತು ಸುಪ್ ಓಪನ್ ಆಗಿ ಚಾಲೆಂಜ್ ಮಾಡಿದ್ದೀನಿ ಡಾಕ್ಟರ್ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯನವರು ಈ ಪ್ರಾಜೆಕ್ಟಲ್ಲಿ ಹತ್ತು ಸಾವಿರದ ಮುನ್ನೂರು ಮೂವತ್ತೊಂದು ಕೋಟಿ ರೂಪಾಯಿನಲ್ಲಿ ಹತ್ತು ಸಾವಿರ ಹತ್ತು ಸಾವಿರದ ಮುನ್ನೂರು ಮೂವ ಹನ್ನೊಂದು ಕೋಟಿ ರೂಪಾಯಿನಲ್ಲಿ ಹತ್ತು ಪೈಸ ಅವ್ರೇನಾದರೂ ಕೊಟ್ಟಿದ್ದರೆ ಒಂದು ರೂಪಾಯಿನೂ ರೂಪಾಯಿಂದ ಸರ್ ಹತ್ತು ಪೈಸ ಒಂದು ರೂಪಾಯಿ ಬೇಡ ಹತ್ತು ಪೈಸ ಏನಾದರೂ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದರೆ ಮಾದೇವಪ್ಪನವ್ರು ಕೊಟ್ಟಿದ್ದರೆ ನಾನು ಅದರ ಸಂಪೂರ್ಣ ಶ್ರೇಯಸ್ಸನ್ನು ಅವರಿಗೆ ಕೊಟ್ಟು ಎಕ್ಸ್ಪ್ರೆಸ್ ಲೈನಲ್ಲಿ ಈ ಕಡೆ ಮೂರು ಲೈನು ಆ ಕಡೆ ಮೂರು ಲೈನ್ ಹೋಗ್ತವೆ ಅದಕ್ಕೆ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಜೋಡಿ ರಸ್ತೆ ಅಂತ ಹೆಸರಿಡ್ಸ್ಬಿಡ್ತೀನಿ ಹತ್ತು ಪೈಸೆ ಕೊಡ್ತೀವಿ ಯಾಕೆ ಸರ್ ಅದರ ಕ್ರೆಡಿಟ್ ನಿಮಗೆ ಕೊಡಬಾರ್ದು ಈಗ ನೀವೇ ಹೇಳಿದ್ರಿ ನಾನು ಒಬ್ಬ ಜರ್ನಲಿಸ್ಟ್ ಥರ ಅದನ್ನು ಫಾಲೋ ಅಪ್ ಮಾಡಿದ್ದೀನಿ ಅಫ್ಕೋರ್ಸ್ ಅದು ನನಗೆ ಅನುಭವವನ್ನು ಕೊಟ್ಟಿದೆ ಇವರಿಗೆ ಇವರಿಗೆ ಒಂದು ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ರಸ್ತೆನಲ್ಲಿ ಎಂಟು ಸಾವಿರದವರೆಗೂ ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂದರೆ ಪಿ ಸಿ ಯು ಹೋಗ್ತಾ ಇದ್ರೆ ಆ ರೋಡು ಆಟೋಮೆಟಿಕ್ಕಾಗಿ ಟೂ ಲೈನಿಗೆ ನ್ಯಾಷನಲ್ ಹೈವೇ ಆಗೋದಕ್ಕೆ ಅದು ಕ್ವಾಲಿಫೈ ಆಗುತ್ತೆ ಅದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ದರೆ ಅದು ಫೋರ್ ಲೈನಿಗೆ ಕ್ವಾಲಿಫೈ ಆಗುತ್ತೆ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ಸಿಕ್ಸ್ ಲೈನಿಗೆ ಏಯ್ಟ್ ಲೈನ್ಗೆ ಕ್ವಾಲಿಫೈ ಆಗುತ್ತೆ ಬೆಂಗಳೂರು ಮತ್ತು ಮೈಸೂರು ಹೈವೇನಲ್ಲಿ ಮೂವತ್ತಾರು ಸಾವಿರ ವೆಹಿಕಲ್ಗಳು ಓಡಾಡ್ತವೆ ಹಾಗಾಗಿ ಅದು ಆಟೋಮೆಟಿಕ್ಕಾಗಿ ಸಿಕ್ಸ್ ಲೈನಿಗೂ ಕ್ವಾಲಿಫೈ ಆಯಿತು ಸಿದ್ದರಾಮಯ್ಯನವರು ಮತ್ತು ಬ ಮಾದೇವಪ್ಪನವರು ಅದಕ್ಕೆ ದುಡ್ಡು ಅವರು ಅವ್ರದ್ದು ಪ ಪಾತ್ರ ದುಡ್ಡು ಎರಡೂ ಬರೋದೇ ಇಲ್ಲ ಅದನ್ನು ಪಿ ಡಬ್ಲ್ಯೂ ಡಿನಲ್ಲಿ ನ್ಯಾಷನಲ್ ಹೈವೇ ವಿಂಗ್ ಇದೆ ಅವರು ಈ ರಸ್ತೆಯಲ್ಲಿ ಎಷ್ಟು ವೆಹಿಕಲ್ಗಳು ಓಡಾಡ್ತವೆ ಇದನ್ನು ಈ ಥರ ಅಪ್ಗ್ರೇಡೇಷನ್ ಮಾಡ್ಬೋದು ಅಂತ ರೆಕಮೆಂಡ್ ಮಾಡಿ ಕಳಿಸ್ತಾರೆ ಇದು ದೇಶಾದ್ಯಂತ ಇರುವ ಎಲ್ಲ ಕಡೆನೂ ಕೂಡ ಎನ್ ಎಚ್ ವಿಂಗ್ನವರು ರೆಕಮೆಂಡ್ ಮಾಡಿ ಕಳಿಸ್ತಾರೆ ಅದಕ್ಕೆ ಯಾವ ಮಾದೇವಪ್ಪನವರು ಬೇಕಾಗಿಲ್ಲ ಸಿದ್ದರಾಮಯ್ಯವರು ಬೇಕಾಗಿಲ್ಲ ಮೇಲ್ಗಡೆ ಕೂತ್ಕೊಂಡು ಕೂಡಲೇ ಅಲ್ಲಿ ಮಿನಿಸ್ಟ್ರಿಗೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಗೆ ಬಂದಾದ ಕೂಡಲೇ ಅವ್ರು ಏನು ಮಾಡ್ತಾರೆ ಹೇಳಿದರೆ ಒಂದು ಸ್ಟ್ಯಾಂಡರ್ಡಾಗಿ ಒಂದು ಲೆಟರ್ನ್ ಕಳಿಸ್ತಾರೆ ನಾವು ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಅಂದರೆ ಇದರಲ್ಲಿ ಕಮರ್ಷಿಯಲ್ ವಯಬಿಲಿಟಿ ಇದೆಯಾ ನಮಗೆ ಟೋಲ್ ಮಾಡಿದರೆ ಅದರಲ್ಲಿ ನಮ್ಗೆ ರೆವಿನ್ಯೂ ಕಲೆಕ್ಷನ್ ಆಗುತ್ತಾ ನಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಷ್ಟು ಬರುತ್ತೆ ಆ ಕನ್ಸ್ಟ್ರಕ್ಷನ್ ಕಾಸ್ಟನ್ನ ಇದರೊಳಗಡೆ ನಾವು ರಿಕವರಿ ಮಾಡ್ಕೋಬೋದಾ ಅಂತ ಹೇಳಿಬಿಟ್ಟು ಅವ್ರು ಕಳಿಸ್ತಾರೆ ಎರಡು ಸಾವಿರದ ಹದಿನಾಲ್ಕು ನಾನು ಚುನಾವಣೆ ಬಂದು ನಾಮಿನೇಷನ್ ಫೈಲ್ ಫೈಲಾಗೋರ್ಗು ಕೂಡ ಇದು ಡೆಲ್ಲಿಗೆ ಮಾರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಗೆ ಹೋಗಿ ಇದರ ಒಂದು ಮಾಮೂಲಿ ಯಾಂತ್ರಿಕವಾಗಿ ಬರುವಂಥ ಒಂದು ಪತ್ರ ಅಷ್ಟೇ ಬಂದಿದ್ದಿದ್ದು ಏನಾಗಿತ್ತು ಕೆಲಸ ಹಾಗಾದ್ರೆ ಆಯಿತು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕವರೆಗೂ ಯು ಪಿ ಎ ಸರ್ಕಾರವೇ ಇತ್ತಲ್ವ ಈ ಎಲ್ಲ ಮಹಾನುಭಾವರು ಕಾಂಗ್ರೆಸ್ಸನ್ನು ಎರಡು ಸಾವಿರದ ಹದಿನಾ ಆರಲ್ಲೇ ಸೇರಿಕೊಂಡಿದ್ರಲ್ವ ಅವಾಗಲೇ ಕುತ್ಕೊಂಡ್ಬಿಟ್ಟು ಇವರೇ ಹೈವನ್ ಮಾಡಿಸ್ಬಿಟ್ಟು ಶ್ರೇಯಸ್ಸನ್ನೆಲ್ಲ ಅವರೇ ತೊಗೊಬೋದಿತ್ತಲ್ವ ಯಾಕೆ ಮಾಡಲಿಲ್ಲ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ಡಿ ಪಿ ಆರ್ ಕಂಪ್ಲೀಟ್ ಮಾಡಿಸ್ತು ಸಿಕಾನ್ ಅವರು ತೊಗೊಂಡು ಡಿ ಪಿ ಆರ್ ಕಂಪ್ಲೀಟ್ ಮಾಡಿಕೊಟ್ರು ಆಮೇಲೆ ಅದನ್ನು ಪ್ರಾರಂಭಿಕ ವೆಚ್ಚನ ನೋಡಿದ ಕೂಡಲೇ ಕರ್ನಾಟಕ ಸರ್ಕಾರ ಇದು ನಾವು ಮಾಡೋಕ್ಕಾಗಲ್ಲ ಇದನ್ನು ಬಿಟ್ಬಿಡೋ ಬಿಟ್ಬಿಟ್ಬಿಟ್ರು ಎರಡು ಸಾವಿರದ ಹದಿನಾರರಲ್ಲಿ ಹದಿನಾರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅದು ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಆಯಿತು ಎನ್ ಎಚ್ ಐ ನಾವು ಹ್ಯಾಂಡ್ ಓವರ್ ನಾವು ತೊಗೊಂಡು ನಿತಿನ್ ಗಡ್ಕರಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಾವು ತೊಗೊಂಡಿದ್ದೆ ಹ್ಯಾಂಡ್ ಓವರ್ ತೊಗೊಂಡಿದ್ದು ಹ್ಯಾಂಡ್ ಓವರ್ ತೊಗೊಂಡಾದ್ಮೇಲೆ ಬರೀ ಮೇಂಟೆನೆನ್ಸ್ ಅಷ್ಟೇ ಮಾಡ್ತಿರ್ತೀವಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ದುಡ್ಡು ಹಾಕಬೇಕಲ್ಲ ಪ್ರಾರಂಭದಲ್ಲಿ ಆರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅದು ವೆಚ್ಚ ಅಂತ ಅಂದಾಜು ಮಾಡಿದರು ಅದನ್ನು ಕೊಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟನ್ನು ಕೂಡ ಅವಾಗ ಕೊಟ್ಟಿರಲಿಲ್ಲ ಮೋದಿಜಿಯವರು ಯಾವಾಗ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮೈಸೂರಿಗೆ ಬರ್ತಾ ಇದ್ದಾರೆ ನಮಗೆ ಸಾರ್ವಜನಿಕ ರ್ಯಾಲಿ ಇದೆ ಅಂತ ಗೊತ್ತಾದಾಗ ನಾನು ಇದೇ ಒಂದು ಸಂದರ್ಭವನ್ನು ಇಟ್ಕೊಂಡು ಮೈಸೂರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತ ಯೋಚನೆಯನ್ನು ಮಾಡಿದೆ ಅಷ್ಟರೊಳಗಡೆ ಸದಾನಂದ ಗೌಡ್ರು ರೈಲ್ವೆ ಖಾತೆ ಸಚಿವರಾಗಿದ್ದಾಗ ಏಳ್ನೂರಕ್ಕೆ ಐವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಂಡಿದ್ದೆ ಮಂಗಳೂರು ಮತ್ತು ಮೈಸೂರು ನಡುವೆ ರೈಲ್ವೆ ಡಬ್ಲಿಂಗ್ ಕಂಪ್ಲೀಷನ್ನು ಮತ್ತು ಎಲೆಕ್ಟ್ರಿಫಿಕೇಷನ್ನ ಮಾಡಿಸ್ ಮಾಡಿಸೋದಕ್ಕೋಸ್ಕರವಾಗಿ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿಸಿದ್ದೆ ಅದರ ಲೋಕಾರ್ಪಣೆ ಬಂದ ಟೈಮ್ಗಡೆ ಇದನ್ನು ಕೂಡ ಘೋಷಣೆ ಮಾಡಿಬಿಡ್ಲಿ ಅಂತ ಹೇಳಿಬಿಟ್ಟು ಇದು ಮತ್ತು ಸ್ಯಾಟಲೈಟ್ ರೈಲ್ವೆ ಸ್ಟ ಟರ್ಮಿನಲ್ಲು ಎರಡನ್ನೂ ಕೂಡ ಮೋದಿಜಿಯವರ ಹತ್ರ ಘೋಷಣೆ ಮಾಡಿಸಿದೆ ಆಗ ಮೋದಿಜಿಯವರು ಕೂಡ ಇಲ್ಲಿ ಘೋಷಣೆ ಮಾಡಿ ಮರುದಿನ ಹೋಗಿ ಹೋಗಿ ಡೆಲ್ಲಿಗೆ ಕೂಡಲೇ ಅದಕ್ಕೆ ಅಪ್ರೂವಲ್ನ ಕೊಟ್ಟರು ಮೋದಿಜಿಯವರು ಅದೇ ಸಭೆಗಡೆಯರು ನಿಮ್ಮ ಎಂಥ ಒಬ್ಬ ಸಂಸದನ್ನು ಕಳಿಸಿದ್ರಿ ಅಂತಂದರೆ ಅವನು ಕುಚ್ನ ಕುಚ್ ಕಾಮ್ ಲೇಖೆ ಆತೈ ಆಮೇ ಬಿ ಚೇಂಜ್ಸ ಭೇಟನೇ ಇದೈತೆ ಅದೆಲ್ಲ ಇದನ್ನೆಲ್ಲ ಹೇಳಿಬಿಟ್ಟು ಈ ಎರಡು ಇಸ್ಲಿಯೇ ನಾನು ಇದರಿಂದ ಈ ಕಾರಣಕ್ಕೋಸ್ಕರ ನಾನು ಎರಡು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಒಂದು ಬೆಂಗಳೂರು ಮತ್ತು ಮೈಸೂರು ಹೈವೇ ಹಾಗೆ ಮತ್ತೊಂದು ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿ ಅಂತ ಘೋಷಣೆ ಮಾಡಿದರು ಎಲ್ಲಿದ್ದರು ಮಾದೇವಪ್ಪನವರು ಅವಾಗ ಎಲ್ಲಿದ್ದರು ಸಿದ್ದರಾಮಯ್ಯನವರು ಆಯಿತು ಅವಾಗ ಬಂದ್ರೆ ಬ ಪೂಜೆ ಮಾಡಿದ್ವಲ್ಲ ನಾವು ಕೆಂಗೇರಿನಲ್ಲಿ ಕೆಂಗೇರಿನಲ್ಲಿ ಭೂಮಿ ಪೂಜೆ ಮಾಡಬೇಕು ಎಲ್ಲಿದ್ರಂತೆ ಸಿದ್ದರಾಮಯ್ಯನವರು ಬಂದೇ ಇರಲಿಲ್ಲ ನಿತಿನ್ ಗಡ್ಕರ್ ಅವ್ರನ್ನ ಕರ್ಕೊಂಬಂದು ಭೂಮಿ ಪೂಜೆ ಮಾಡೋದು ಆವತ್ತು ಮೈಸೂರಿಗೋಸ್ಕರ ಅವ್ಯೇ ಮಾಡ್ತಿದ್ದೆ ಇದ್ರೊಳಗಡೆ ನಾನು ದುಡ್ಡು ಕೊಟ್ಬಿಟ್ಟಿದ್ದ ಬರ್ಬೋದಿತ್ತಲ್ಲ ಐದು ರೂಪಾಯಿನೂ ಕೊಟ್ಟಿಲ್ಲ ಐದು ಪೈಸಾ ಕೊಟ್ಟಿಲ್ಲ ಏನಿಲ್ಲ ಸುಮ್ಮನೆ ತಮಟೆ ಬರೆಸ್ತಾ ಇರ್ತಾರೆ ಆಯಿತು ನಾನು ಕೇಳ್ತೀನಿ ಇವಾಗ ನಾನು ಚಾಲೆಂಜ್ ಮಾಡ್ತೀನಿ ಇವಾಗ ಸಿದ್ದರಾಮಯ್ಯನವರು ಮಾ ಡಾಕ್ಟರ್ ಮಾಧೇವನವರು ನೀವೇ ಉಸ್ತುವಾರಿ ಸಚಿವರು ಇದ್ದೀರಿ ಮಾಧೇಪ್ನವ್ರೆ ನಿಮಗೆ ಭಾಳ ಅನುಭವ ಇದೆ ಹಾಗೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನೀವು ಏನು ಮಾಡಬೇಡಿ ಈ ಮೈ ಮೈಸೂರಿಂದ ಕೋಟೆಗೆ ಹೋಗೋ ರೋಡ್ ಇದೆಯಲ್ವಾ ಅದಕ್ಕೊಂದು ಎರಡು ಮೂರು ಸಾವಿರ ಕೋಟಿ ಆಗುತ್ತೆ ದಯವಿಟ್ಟು ಆ ರೋಡನ್ನು ಮಾಡಿಸ್ಬಿಡಿ ನೀವು ಫೋರ್ ಲೈನ್ ಅದು ತುಂಬ ಅಗತ್ಯ ಇದೆ ಆ ರೋಡು ಜೈಪುರದವರೆಗೂ ಇಪ್ಪತ್ತಾರು ಕಿಲೋಮೀಟ್ರ್ ತುಂಬ ಕಂಜೆಷನ್ ಆಗಿದೆ ಅಲ್ಲಿಂದ ಕೋಟೆಗೆ ಹೋಗಬೇಕು ಟೂರಿಸಂ ಬೆಳೆದಿದೆ ಅಲ್ಲಿಂದ ಆಚೆ ಕೇರಳಕ್ಕೆ ಹೋಗ್ತಾರೆ ಈ ರಸ್ತೆ ಒಂದು ಮಾಡಿಸ್ಬಿಡಿ ಸರ್ ನೋಡೋಣ ನಿಮ್ಮ ದುಡ್ಡು ಹಾಕ್ಬಿಟ್ಟು ಸೇಸ್ ಅದರಲ್ಲಿ ನಿಮ್ಮದೇ ನಿಮ್ಮ ಹೆಸರನ್ನು ಇಟ್ಕೊಬಿಡ್ರಂತೆ ನಿಮ್ಮ ಬೇಕಾರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರೆಲ್ಲ ಅಂತ ಆ ರಸ್ತೆಗೆ ನೀವು ಅದನ್ನು ನೀವೇ ಮಾಡಿಸಿ ನೋಡೋಣ ಇಟ್ಕಲಿ ಮಾಡ್ಸೋಕ್ಕಾಗಲ್ಲ ಸುಮ್ಮನೆ ಹೇಳ್ತಾರೆ ಮೈಸೂರಿನಲ್ಲೇ ವಿದ್ಯಾರಣ್ಯಪುರದಲ್ಲಿ ತಿಪ್ಪೆ ಇತ್ತು ಏಳು ಲಕ್ಷ ಟನ್ನಿಂದು ಸಿದ್ದರಾಮಯ್ಯವ್ರು ಆ ತಿಪ್ಪೆ ಕ್ಲೀನ್ ಮಾಡಿಸ್ಬೇಕು ಅಂತ ಯಾವ ಥರ ಅನ್ನಿಸ್ತಾ ಅದನ್ನು ಸ್ವಚ್ಛ ಭಾರತ್ ಮಿಷನಲ್ಲಿ ಅರವತ್ತು ಕೋಟಿ ತೊಗೊಂಡು ಕ್ಲೀನ್ ಮಾಡಿಸ್ತಾರೊ ನಾನು ಮೈಸೂರಿಗೆ ಒಂದು ಬೃಹತ್ ಮೈಸೂರು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಇವರಿಗೆ ಇವಾಗ ನವ ಮೈಸೂರು ಅಂತ ಮೊನ್ನೆ ಬಜೆಟಲ್ಲಿ ನಾನು ಬೃಹತ್ ಮೈಸೂರು ಅಂತ ತಂದಿರೋ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತ ಹೇಳಿ ನಾಲ್ಕು ಪಟ್ಟಣ ಪಂಚಾಯಿತಿ ಒಂದು ನಗರಸಭೆ ಮಾಡಿರೋದು ಎಲೆಕ್ಷನನ್ನು ನಿಂದಿಸ್ತಾರೆ ಜಿ ಟಿ ದೇವೇಗೌಡರು ಸಾಬ್ಬರು ನಮಗೆ ಸಹಕಾರ ಸಹಕಾರ ಕೊಟ್ಟರು ನಾವು ಇವಾಗ ಗ್ರೇಟರ್ ಮೈಸೂರು ಅಂತ ಮಾಡ್ಲಿಕ್ಕೆ ಕೊಟ್ಟಿರೋದು ಯಾಕಂದರೆ ಮೈಸೂರಿಗೆ ಮೆಟ್ರೋನೋ ಮೂನೋನು ಬರಬೇಕು ಅಂತಂದರೆ ನಮ್ಮ ಪಾಪ್ಯುಲೇಷನ್ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇರಬೇಕು ನಾವು ಫ್ಯೂಚರಿಸ್ಟಿಕಾಗಿ ಇವತ್ತು ಯೋಚನೆ ಮಾಡಿಬಿಟ್ಟು ನಾವು ಗ್ರೇಟರ್ ಮೈಸೂರು ಮಾಡಕ್ಕೆ ಕೊಟ್ಟಿದ್ದೆ ಅದನ್ನು ಬಜೆಟ್ ನೋಳಗಡೆ ಹಾಕ್ಕೊಂಡಿದ್ದಾರೆ ಮೈಸೂರಿಗೆ ಇವತ್ತು ಔಟರ್ ಪೆರಿಫರಲ್ ರಿಂಗ್ ರೋಡು ಇವ್ರಿಗೆ ಕಾನ್ಸೆಪ್ಟ್ ಯಾರು ಒಳ್ದಿದೆಯಾ ಔಟರ್ ಪೆರಿಫರಲ್ ರಿಂಗ್ ರೋಡನ್ನ ನೂರ ಎರಡು ಕಿಲೋಮೀಟ್ರ್ದು ಒಂದು ಅಂದಾಜು ಮಾಡಿದ್ದೀವಿ ಹತ್ತು ಕೋಟಿ ರೂಪಾಯಿ ಅದನ್ನು ಡಿ ಪಿ ಆರ್ ಮಾಡ್ಸೋಕ್ಕಿಂತ ನಮ್ಮ ಸರ್ಕಾರ ಇರೋ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರಿಂದ ಭೈರತಿ ಬಸವರಾಜ್ ಅವರಿಂದ ನಾನು ಕೊಡಿಸಿದ್ದೀನಿ ಹತ್ತು ಕೋಟಿ ರೂಪಾಯಿನ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕೊಡಿಸ್ಬಿಟ್ಟಿದ್ದೀನಿ ನಾನು ಅದ್ರದ್ದು ಡಿ ಪಿ ಆರ್ ಹೋಗಾಗ್ತಿದೆ ನೀವು ಬಜೆಟಲ್ಲಿ ಹಾಕ್ಕೊಳ್ತಿದ್ರಿ ಅದನ್ನು ಕ್ರಿಕೆಟ್ ಸ್ಟೇಡಿಯಮ್ಮು ನಮ್ಮ ಉಸ್ತುವಾರಿ ಸಚಿವರಿಗೆ ಕೇಳೋಕೋದ್ರೆ ಕ್ರಿಕೆಟ್ ಸ್ಟೇಮ್ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಉಯ್ಲಿಾಳು ಹತ್ರ ಇಪ್ಪತ್ತಾರು ಎಕರೆ ಜಾಗ ಹುಡುಕಿದ್ದೀನಿ ಬಿ ಬಿ ಸಿ ಇದು ಕೆ ಎಸ್ ಸಿ ಯೋದವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿರೋ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ರೆವಿನ್ಯೂ ಸೆಕ್ರೆಟರಿ ಹತ್ರ ಹತ್ರ ಫೈಲ್ ಇದೆ ಅದ್ರ ಬಗ್ಗೆಯೂ ಕೂಡ ನಮ್ಮ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಇವ್ರಿಗೆ ಅಭಿವೃದ್ಧಿ ಅಂದರೆ ಏನು ಗೊತ್ತಿಲ್ಲ ಬರೀ ಇವರು ಹಿಂದುಳಿದವರದವರು ಮುಂದುವರಿದು ಮುಂದುವರಿ ಮುಂದುವರಿದವರು ಇವ್ರ ಮಧ್ಯದಲ್ಲಿ ಕಚ್ಚಾಟ ಈ ಜಾತಿವಾದ ಏನಾದ್ರು ಇವ್ರಿಗೆ ಗೊತ್ತಾ ಇವ್ರ ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಇವರಿಗೆ ಕಂಡವ್ರ ಮಕ್ಕಳನ್ನು ಉದ್ಧಾರ ಮಾಡಿ ಏನಾದರೂ ಇವರಿಗೆ ಅಭ್ಯಾಸ ಇದೆಯಾ ಇಲ್ಲ ಸುಮ್ಮನೆ ಕೂತ್ಕೊಂಡಲ್ಲಿ ಹೇಳ್ತಾ ಇರ್ತಾರೆ ಇವರು ಇಲ್ಲಿ ಭಾಷಣ ಓಡೋದು ಕೂಡಲೇ ನಾವು ಅದನ್ನು ಜನ ಏನು ಒಪ್ಕೊಂಬಿಡ್ತಾರೆ ಅಂತಲ್ಲ ಇವತ್ತು ಹೈವೇನಲ್ಲಿ ಓಡಾಡೋರು ಯಾರು ಮಾಡಿಸಿದ್ದು ಅಂತ ಹೇಳ್ತಾರೆ ನನ್ನ ಹೆಸರು ಯಾಕೆ ಹೇಳ್ತಾರೆ ಅಲ್ಲಿ ನೋಡಿದರೆ ಜನ ದಿನಾಲು ಹೋಗಿ ಕೂತ್ಕೊಂಡು ಹೊಡೆದಾಡ್ತಾ ಇದ್ದಿದ್ದನ್ನು ನೋಡಿದ್ದಾರೆ ಅದಕ್ಕೋಸ್ಕರವಾಗಿ ಜನ ನನಗೆ ಅದರ ಶ್ರೇಯಸ್ಸನ್ನು ನಾವು ಕೊಡ್ತಾ ಇದ್ದಾರೆ ಈಗ ಇವ್ರಿಗೆ ಏನು ಒಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇವರಿಗೆಲ್ಲ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವರೆಲ್ಲ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡಿಬಿಟ್ಟಿದ್ದಾರೆ ಇವರು ನಾಳೆ ಬೆಳಗ್ಗೆ ನನ್ನ ಯಾರಿಗೇನು ಕೆಟ್ಟದ ಇಲ್ಲ ಈಗ ನಾಳೆ ಬೆಳಗ್ಗೆ ಪ್ರತಾಪ್ ಸಿಂಹ ಸತ್ತೋದ ಅಂದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿದವನು ಯಾವ ಅಂದರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಮೈಸೂರು ಏರ್ಪೋರ್ಟ್ ಇವತ್ತು ರಿವೈವ್ ಮಾಡ್ತಾ ಇರೋದು ಯಾರು ಅಂದ್ರೆ ಪ್ರತಾಪ್ ಸಿಂಹ ಅಂತಾರೆ ರಿಂಗ್ ರೋಡ್ ಲೈಟ್ ಹಾಕ್ಸಿದಿರ್ಬೋದು ರಿಂಗ್ ರೋಡ್ ಆಸ್ಫಾಲ್ಟಿಂಗ್ ಇರ್ಬೋದು ಗ್ಯಾಸ್ ಪೈಪ್ಲೈನ್ ತರ್ತಿದಾರು ಪಾಸ್ಪೋರ್ಟ್ ಸೇವಾ ಕೇಂದ್ರ ತಂದಿದ್ದಾರೋ ಅಂದರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ನೀರನ್ನ ನೀರನ್ನು ಕೊಡಿಸ್ತಾರೋ ಯಾರು ಅಂದ್ರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ನಲವತ್ತು ವರ್ಷ ರಾಜಕಾರಣ ಮಾಡಿದಾರಲ್ಲ ಸಿದ್ದರಾಮಯ್ಯವರಿಗೆ ಅವ್ರಿಗೆ ನಾಳೆ ಒಳಗೆ ಅವರೆಲ್ಲ ಇಲ್ಲ ಅಂತ ತಿಳ್ಕೊಳ್ಳಿ ಅವ್ರ ಹೆಸ ಅವ್ರನ್ನ ಅವ್ರ ಹೆಸರಲ್ಲಿ ಅವರ ಅವ್ರ ಹೆಸರು ನೆನಪು ಮಾಡ್ಕೊಂಡು ಯಾವ ಕೆಲಸ ಕಣ್ಣೆದುರುಗಡೆ ಬರುತ್ತೆ ಅಂದರೆ ನೀವು ಹೇಳೋದು ಸಿದ್ದರಾಮಯ್ಯವರ ಹೆಸರು ಹೇಳುವಂಥ ಸಿಗ್ನೇಚರ್ ವರ್ಕ್ ಮೈಸೂರಲ್ಲಿ ಏನು ಆಗಿ ಇಲ್ಲ ಏನಿದೆ ಅಂತ ನಾವು ನನಗೆ ಹೇಳಿ ಡಿ ಸಿ ಆಫೀಸ್ ಕಟ್ಟಿಸಿರೋದಿದ್ದಿಲ್ಲ ಅದಕ್ಕೆ ಹದಿನೈದು ಎಕರೆ ಜಾಗ ಕೊಡಿಸಿರೋದು ನಾನೇ ಜಯದೇವ ಹಾಸ್ಪಿಟಲ್ ಫಿಫ್ಟಿ ಪರ್ಸೆಂಟ್ ಜಯದೇವ ಟ್ರಸ್ಟ್ ಅವರು ಹಾಕಿದರೆ ಜಯದೇವ ಹಾಸ್ಪಿಟಲ್ ಮೈಸೂರಿಗೆ ಬರೋದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಯಡಿಯೂರಪ್ಪ ಸಾಹೇಬರು ಕೆರ್ ಹಾಸ್ಪಿಟಲ್ ಒಳಗಡೆ ವ್ಯಾಪ್ತಿ ಒಳಗಡೆ ಕೊಟ್ಟಿದ್ದು ಇವತ್ತು ಅದು ಕೆರ್ ಹಾಸ್ಪಿಟಲ್ನ ನವೀಕರಣ ಮಾಡಲಿಕ್ಕೆ ಎಂಬತ್ತೊಂಬತ್ತುವರೆ ಕೋಟಿ ಕೊಟ್ಟಿದ್ದು ನಮ್ಮ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ನ ಘೋಷಣೆ ಮಾಡಿಕೊಂಡಿದ್ದರು ಯಡಿಯೂರಪ್ಪ ಸಾಹೇಬ್ರು ಕಿದ್ವಾ ಕ್ಯಾನ್ಸರ್ ಆಸ್ಪತ್ರೆಗೆ ಐವತ್ತು ಕೋಟಿ ರೂಪಾಯಿ ಪ್ರಾರಂಭಕ್ಕೆ ದುಡ್ಡು ಕೊಟ್ಟಿರೋರು ಬಸವರಾಜ್ ಬೊಮ್ಮಾಯಿಯವರು ಸಿದ್ದರಾಮಯ್ಯವ್ರದ್ದು ಏನಿದೆ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಮಾಡಿದ್ರು ಅದಕ್ಕೆ ಎಕ್ವಿಪ್ಮೆಂಟ್ಸ ಕೊಡಲಿಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ರು ಬರೀ ಬಿಲ್ಡಿಂಗ್ ಕಟ್ಟರು ಎಕ್ವಿಪ್ಮೆಂಟ್ ಕೊಡಲಿಲ್ಲ ಎಲ್ಲಿದೆವರ ಹತ್ರ ಇಂಥ ಒಂದು ಎರಡು ಮೂರು ಮೋಟ ಹೇಳ್ಬೋದೇ ಹೊರತು ಮೈಸೂರಿನ ಅಮೂಲಾಗ್ರ ಬದಲಾವಣೆಗೆ ಅಥವಾ ಅಭಿವೃದ್ಧಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು ಏನೂ ಇಲ್ಲ ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ನಲವತ್ತು ವರ್ಷ ಇವರು ರಾಜಕಾರಣ ಮಾಡಿ ಇವ್ರಿಗೆ ಹೇಳ್ಕೊಳ್ಳೋವಂಥ ಒಂದು ಸಾಧನೆ ಇರಲಿಲ್ಲ ಇವನು ನೆನ್ನೆ ಮೊನ್ನೆ ಬಂದನು ಒಂಬತ್ತುವರೆ ಹತ್ತು ವರ್ಷಕ್ಕೆ ಇಷ್ಟಿಷ್ಟೆಲ್ಲ ಮೇಜರ್ ಪ್ರಾಜೆಕ್ಟ್ಸ್ ಬಂತಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಅದನ್ನೆಲ್ಲ ಜನ ಅಂತ ಹೊಟ್ಟೆ ಊರಿನಲ್ಲಿ ಒಂದಷ್ಟು ಮಾತಾಡ್ತಾರೆ ಅಷ್ಟೇ ಸರ್ ಬೆಂಗಳೂರು ಮೈಸೂರು ರೋಡ್ ಓಕೆ ಟೋಲು ನಾಟ್ ಓಕೆ ಟೋಲು ನಾವು ಎಲ್ಲ ಕಡೆನೂ ಒಂದೇ ಪ್ರೈಸನ್ನು ಫಿಕ್ಸ್ ಮಾಡೋದು ಟೋಲದಲ್ಲಿ ನಿಮಗೆ ನೈಸ್ ರೋಡ್ ಏನಿದೆ ಫಾರ್ಟಿ ಟೂ ಕಿಲೋಮೀಟರ್ಸ್ ನೈಸ್ ರೋಡಿಗೆ ಒಂದು ರೌಂಡ್ ನೀವು ಹಾಕಿ ಬಂದರೆ ನಿಮಗೆ ನೈಸ್ ರೋಡ್ ಎಷ್ಟಿದೆ ಅಂತಂದರೆ ನೈಸ್ ರೋಡಿಗೆ ಇನ್ನೂರೈದು ರೂಪಾಯಿ ಆಗುತ್ತೆ ಒಂದು ಸರಿ ನೀವು ಹೋಗೋಕ್ಕೆ ಇದು ನೂರ ಹದಿನೆಂಟು ಕಿಲೋಮೀಟ್ರ್ ಇದೆ ಇಲ್ಲಿಗೆ ನಿಮಗೆ ನಾವು ಒಟ್ಟು ಖರ್ಚಾಗಿದ್ದು ಮುನ್ನೂರ ಇಪ್ಪತ್ತು ರೂಪಾಯಿ ಆಗ್ತಾಯಿದೆ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ನಿಮಗೆ ಹೈವೇದು ಅಥವಾ ರೈಲ್ವೆ ಇದು ಹೈವೇದು ನಮಗೆ ಯಾಕೆ ಇದು ಸ್ವಲ್ಪ ಟೋಲ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂತಂದರೆ ಕೆಂಗೇರಿಗೆ ನಮಗೆ ಅಲ್ಲಿಗೆ ನಮಗೇನು ಪಂಚಮುಖಿ ಗಣೇಶ ದೇವಸ್ಥಾನದಿಂದ ಸೈಂಟ್ ಸಾರಿ ಕ್ರೈಸ್ಟ್ ಕಾಲೇಜ್ವರೆಗೂ ಇಲೆವೆಟೆಡ್ ಫ್ಲೈಓವರ್ ಬರುತ್ತೆ ಏನು ಇಲೆವೆಟೆಡ್ ಫ್ಲೈಓವರ್ ಎಲ್ಲಿ ಬರುತ್ತೆ ಅಲ್ಲಿ ರೋಡಿಗೆ ನಾವು ಎಷ್ಟು ನಾವು ಟೋಲ್ ಹಾಕ್ತೀವಿ ಟೋಲ್ದು ಅಂದರೆ ಕಿಲೋಮೀಟರ್ಗೆ ಇಷ್ಟು ಲೆಕ್ಕ ಹಾಕ್ತೀವಿ ಇಲವೇಟೆಡ್ ಓವರ್ ಬಂದದ್ದು ಕೂಡಲೇ ಅದು ಒನ್ ಇಷ್ಟು ಟ್ವೆಲ್ ಆಗುತ್ತೆ ಒಂದು ರೂಪಾಯಿ ಇದ್ದಿದ್ದು ಹನ್ನೆರಡು ರೂಪಾಯಿ ಆಗುತ್ತೆ ಹಾಗೆ ನಮಗೆ ಇದು ಕೊಟ್ಟಿದ್ದೀವಿ ಮನು ಮದ್ದೂರಿಗೆ ನಾವು ಫ್ಲೈ ಓವರ್ ಕೊಟ್ಟಿದ್ದೀವಿ ಹಾಗೆ ಶ್ರೀರಂಗಪಟ್ಟಣದ ಹತ್ರ ಸ್ವಲ್ಪ ಕಡೆ ಭಾಗದಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ರೇಟು ನಮಗೆ ಜಾಸ್ತಿ ಅಂತ ಅನಿಸುತ್ತೆ ನಾನು ಸಿಂಪಲಾಗಿ ನಿಮಗೆ ಕೇಳಿಗೆ ಬಯಸ್ತೇನೆ ಇಡೀ ದಕ್ಷಿಣ ಭಾರತದಲ್ಲಿ ಅಶೂರು ಡು ಟೈಮಲ್ಲಿ ಇವತ್ತು ಈಗ ನೀವು ಆರು ಗಂಟೆ ಆಗಿದೆ ಅಂತ ತಿಳ್ಕೊಳ್ಳಿ ಏಳುವರೆಗೆ ಬೆಂಗಳೂರಿಗೆ ಹೋಗಿ ನೀವು ತಲುಪಬೇಕು ಯಾವ ರಸ್ತೆ ದಕ್ಷಿಣ ಭಾರತದಲ್ಲಿ ಯಾವ ರಸ್ತೆ ಈ ಅಶೂರ್ಡ್ ಟೈಮ್ ಒಳಗಡೆ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಯಾವ ರಸ್ತೆ ಹೇಳುತ್ತೇಳಿ ಓನ್ಲಿ ಬೆಂಗಳೂರು ಮೈಸೂರು ಹೈವೆ ಯಾಕೆಂದರೆ ಎರಡು ಕಡೆ ಫೆನ್ಸಿಂಗ್ ಮಾಡಿದ್ದೀವಿ ಒಂದು ನಾಯಿನೂ ಕೂಡ ಒಳಗಡೆ ಬರೋಕ್ಕಾಗಲ್ಲ ಈಗ ಸ್ವಲ್ಪ ಗ್ಯಾಪ್ಗಳಾಗಿದಾವೆ ಅದೆಲ್ಲ ಸರಿ ರೆಕ್ಟಿಫಿಕೇಶನ್ ಕೂಡ ನಡೀತಾ ಇದೆ ಪ್ರಾಪರ್ ಎಂಟ್ರಿ ಎಕ್ಸಿಟ್ಗಳನ್ನು ಕೂಡ ಕೊಡ್ತೀವಿ ಅದು ಕೂಡ ಎಕ್ಸ್ಟ್ರಾ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಈ ಥರ ಅಶೂರ್ಡ್ ಟೈಮಲ್ಲಿ ಒಂದೂವರೆ ಗಂಟೆಲಿ ನೀವು ಬೆಂಗಳೂರಿಗೆ ಹೋಗ್ತೀರಿ ಮೊದಲು ಮೂರುವರೆ ನಾಲ್ಕು ಗಂಟೆ ಹೋಗ್ತಿದ್ವಿ ನಿಮ್ಮ ಕಾರು ನೀವು ಗಾ ಗಾಡಿನ ಓಡಿಸ್ತಾ ಇದ್ದರೆ ನೀವು ಟ್ರಾಫಿಕಲ್ಲಿ ನಿಂತರೂ ಕೂಡ ಗಾ ಗಾಡಿ ರನ್ನಿಂಗಲ್ಲಿ ಇರ್ತಾಯಿತ್ತು ಅದ ಎಂಜಿನ್ ರನ್ನಿಂಗಲ್ಲಿ ಇರ್ತಾಯಿತ್ತು ನಿಮಗೆ ಫ್ಯೂಯಲ್ ಖರ್ಚು ಏನಿದೆಯಲ್ಲ ನಿಮಗೆ ಪೆಟ್ರೋಲ್ ಡೀಸಲಲ್ಲಿ ಉಳಿಸೋದು ದುಡ್ಡು ಇದೆಯಲ್ಲ ಅದರ ಟೋಲಲ್ಲೇ ಉಳಿದು ನಿಮಗೆ ಬರುತ್ತೆ ಪುಕ್ಕಟೆ ಹೋದಂಗೆ ಇದು ನೀವು ಅಷ್ಟು ಟೈಮ್ ಉಳಿಸಿದ್ದೀವಿ ನಿಮ್ಮ ಪ ನಿಮ್ಮ ಟೆನ್ಷನ್ನು ಉಳಿಸಿದ್ದೀವಿ ನಿಮ್ಮ ಮೇಲೆ ಇರುವಂಥ ಒತ್ತಡನೂ ಉಳಿಸಿದ್ದೀವಿ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ಫ್ಯೂಯಲ್ ಕನ್ಸಂಪ್ಷನ್ ಅನ್ನೋದು ಕೂಡ ಅಷ್ಟು ಕಮ್ಮಿ ಆಗ್ತಲ್ಲ ಅದನ್ನಷ್ಟೇ ನೀವು ಟೋಲಿಗೂ ಕೊಡ್ತೀರಿ ಹಾಗಾಗಿ ನಿಮಗೇನಾಗುತ್ತೆ ಮುನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದೀವಲ್ಲ ಅಂತ ಹೇಳ್ತೀರಿ ನೀವು ಏನೇನು ಉಳಿತಾಯ ಮಾಡಿದಿರ ಅನ್ನೋದು ಜನ ಲೆಕ್ಕಾಗ್ತಿಲ್ಲ ಇದರೊಳಗಡೆ ಆಯಿತು ಈ ರೋಡನ್ನ ಮಾಡಿದೀವಿ ಇದು ಆ್ಯಕ್ಸಸ್ ಕಂಟ್ರೋಲ್ಡೇಡು ಎಂಥ ಸೌತ್ ಇಂಡಿಯಾಕ್ಕೆ ಒಂದೇ ಇರುವಂಥದ್ದು ಈ ರಸ್ತೆನ ಮಾಡಿದೀವಲ್ಲ ಇಂಥ ಈ ರಸ್ತೆ ಇದಕ್ಕೆ ಒಳ್ಳೆಯದಾಗಿ ಇನ್ನೂ ಕೂಡ ಜನರ ಬಳಕೆ ಜಾಸ್ತಿ ಆಗಿ ಇದರೊಳಗಡೆ ಇದು ಚೆನ್ನಾಗಿ ಆಯಿತು ಅಂತಂದಾಗ ಇಂಥ ಇನ್ನೂ ನಾಲ್ಕು ರಸ್ತೆ ಮಾಡ್ತೀವಿ ಏನು ಮೋದಿ ಜಿ ಮನೆಗೆ ದುಡ್ಡು ಇಟ್ಕೊಂಡು ಹೋಗ್ತಾರೆ ಬ್ಯಾಂಕಿಂದ ಇದಕ್ಕೆ ನಮ್ಮ ಕೊಟ್ಟರೆ ಅಷ್ಟು ಕಟ್ಟಿದ್ದು ಬ್ಯಾಂಕಿಗೆ ಹೋಗುತ್ತೆ ಬ್ಯಾಂಕಿಂದ ಇ ಎಮ್ ಐಗೆ ಹೋಗುತ್ತಿದ್ದು ಅದು ಮೇಲೆ ಒಂದು ಸರಿ ಅದು ಮುಗಿದೋಯ್ತು ಅಂತದ್ ಕೂಡಲೇ ನಮಗೆ ಎಷ್ಟ ಏನು ಬರ್ತಾ ಇರ್ತದೆ ರೆವೆನ್ಯೂ ಜನರೇಟ್ ಆಗುತ್ತೆ ಮತ್ತು ರೋಡ್ ಕನ್ಸ್ಟ್ರಕ್ಷನ್ಗೆ ಹಾಕ್ತೀವಿ ಎಲ್ಲ ಕಡೆ ಹೈವೇಗಳು ಮಾಡ್ತೀವಿ ನಾವು ಸೊ ಈ ಐ ಡಿ ಕಾರ್ಡ್ ನೀವು ಅಕ್ಸೆಪ್ಟ್ ಮಾಡ್ಕೋತೀರ ಹೌದು ನಾ ಖಂಡಿತ ಮೈಸೂರು ಬೆಂಗಳೂರು ರಸ್ತೆಯನ್ನು ಹೊರತುಪಡಿಸಿದಂಥ ಅಭಿವೃದ್ಧಿಯನ್ನು ಲೆಕ್ಕ ಹಾಕೋದಾದರೆ ನಿಮ್ಮದೇ ರಿಪೋರ್ಟ್ ಕಾರ್ಡ್ನಲ್ಲಿ ಒಟ್ಟು ಅರವತ್ತು ಪ್ರಾಜೆಕ್ಟ್ಗಳನ್ನು ಮೆನ್ಷನ್ ಮಾಡಿದರೆ ಅದರಲ್ಲಿ ಮೇಜರ್ ಕೀ ವರ್ಕ್ಸ್ ಅಂತ ಹೇಳುವಂಥದ್ದು ಮೈಸೂರನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀವಿ ಅಂತ ಸಾಧ್ಯ ಇದೆ ಸರ್ ಈಗ ಆಲ್ರೆಡಿ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿಸಿ ಲ್ಯಾಂಡ್ ಅಕ್ವೀಷನ್ನು ನೂರ ಅರವತ್ತೊಂದು ಎಕರೆ ಮುಗಿದೋಗಿದೆ ಇನ್ನೊಂದು ನಲವತ್ತು ಎಕರೆ ಬಾಕಿ ಇದೆ ಇನ್ನೂರ ನಲ್ವತ್ತು ಎಕರೆ ಒಟ್ಟು ಬೇಕಿತ್ತು ಒಂದಷ್ಟು ಗೌರ್ಮೆಂಟ್ ಲ್ಯಾಂಡ್ ಇದೆ ನನ್ನ ಚುನಾವಣೆ ಮುಗಿದು ಮೂರನೇ ಟರ್ಮ್ ಎಲೆಕ್ಟ್ ಆದ ಕೂಡಲೇ ಇಮಿಡಿಯೇಟಾಗಿ ವರ್ಕನ್ನು ಸ್ಟಾರ್ಟ್ ಮಾಡಿಸ್ತೀನಿ ವಿದಿನ್ ತ್ರೀ ಇಯರ್ಸು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂಥ ಏರ್ಪೋರ್ಟನ್ನು ಮಾಡಿ ಮೈಸೂರಿಂದ ಕನಿಷ್ಠ ಕೆಲವು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸಿಗಾದ್ರೂ ಫಾರಿನ್ ಡೆಸ್ಟಿನೇಷನ್ಗಾದ್ರೂ ಕೂಡ ಫ್ಲೈಟ್ ಕನೆಕ್ಟಿವಿಟಿನ ಕೊಡ್ತೀನಿ ಇವತ್ತು ಯಾಕೇನು ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ಸು ರನ್ವೇ ಇರೋದ್ರಿಂದ ಸ್ಮಾಲ್ ಇಯರ್ಸನ್ನು ಅಷ್ಟೇ ಲ್ಯಾಂಡ್ ಮಾಡೋಕ್ಕಾಗೋದು ನಮ್ಮ ಮುಂಬೈಗಾಗಲಿ ಡೆಲ್ಲಿಗಾಗಲಿ ನಾವು ಫ್ಲೈಟ್ ಹಾಕೋಕ್ಕಾಗ್ತಿಲ್ಲ ಆವಾಗ ಹಾಪಿಂಗ್ ಫ್ಲೈಟು ಎಲ್ಲ ಬರುತ್ತೆ ಬಂದಾಗ ಖಂಡಿತ ಇದು ಒಂದು ಒಳ್ಳೆಯ ಅದ್ಭುತವಾದ ಏರ್ಪೋರ್ಟು ಆಗುತ್ತೆ ಜನ ಕನೆಕ್ಟಿವಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ ಮೈಸೂರಿಗೆ ಟೂರಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಮೈಸೂರಿಗೆ ಅನುಕೂಲ ಆಗುತ್ತೆ ಇದು ಮಾಡಿಸೇ ಮಾಡಿಸ್ತೀನಿ ಕನ್ಸ್ಟ್ರಕ್ಷನ್ ಕಾಸ್ಟಿಗೆ ಓವರ್ ಒನ್ ತೌಸಂಡ್ ಕ್ರೋರ್ಸ್ ಬೇಕಾಗುತ್ತೆ ಅದು ಆಲ್ರೆಡಿ ಕೇಂದ್ರ ಸರ್ಕಾರ ಡಿ ಪಿ ಆರ್ ಮಾಡಲಿಕ್ಕೂ ಆರ್ಡರ್ ಮಾಡಿ ಆಗೋಗಿದೆ ನಮಗೆ ಕೇಂದ್ರ ಸರ್ಕಾರದಲ್ಲಿ ನಮಗೇನು ದುಡ್ಡಿ ಕೊರತೆ ಇಲ್ಲ ಕೇಳಿದ್ದನ್ನೆಲ್ಲ ಕೊಡುವ ಕಾಮದೇನು ಥರ ಮೋದಿಜಿ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಈ ಬ ಒ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂಥ ಏರ್ಪೋರ್ಟ್ನ ಮಾಡೇ ಮಾಡ್ತೀನಿ ಮತ್ತು ನಾನು ಇಲ್ಲಿವರೆಗೂ ಜನಕ್ಕೆ ನಾನಾಗೆ ಕನಸು ಬಿತ್ಬಿಟ್ಟು ನಾನು ಅದನ್ನು ಮಾಡಿರೋದು ಜನ ಬಂದು ಇದು ಮಾಡಿಕೊಡು ಅದು ಮಾಡಿಕೊಡು ಬೆಂಗಳೂರು ಮೈಸೂರು ಹೈವೇ ಮಾಡೋ ಒಂದು ಜನ ಕೇಳಿದ್ರೆ ಮೈಸೂರು ರಿಂಗ್ ರೋಡಿಗೆ ಲೈಟ್ ಹಾಕೋದು ಒಂದು ಕೇಳಿದ್ರೆ ಅಷ್ಟೇ ನಾನು ಅದನ್ನು ಮಾಡಿಸಿದ್ದೀನಿ ಆಯಿತಾ ಇಷ್ಟೆಲ್ಲ ಕೆಲಸಗಳೇನು ಮಾಡಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿರಬೋದು ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಂದಿರೋದಿರ್ಬೋದು ಮೈಸೂರು ರೈಲ್ವೆ ಸ್ಟೇಷನಿಗೆ ಮುನ್ನೂರೈವತ್ತಾರು ಕೋಟಿನಲ್ಲಿ ಹನ್ನೆರಡು ಒಟ್ಟು ಸ್ಟೇಬ್ಲಿಂಗ್ ಲೈನ್ಸು ಪಿಟ್ ಲೈನ್ಸು ಪ್ಲಾಟ್ಫಾರ್ಮ್ಸು ಹನ್ನೆರಡು ಇದನ್ನು ಮಾಡಿಸ್ತಾ ಇದ್ದೀನಿ ಇದನ್ನ ಯಾರೂ ಬಂದು ಜನ ಕೇಳಿರಲಿಲ್ಲ ನಾನು ಹೇಳ್ಬಿಟ್ಟು ಮಾಡಿಸ್ತಿರೋದು ಜನ ಒಂದು ಐ ಪಿ ಎಲ್ ನೋಡ್ಬೇಕು ಇಲ್ಲೇ ಒಂದು ಕ್ರಿಕೆಟ್ ಸ್ಟೇಡಿಯಂ ಒಂದು ಜನ ಕೇಳಿರಲಿಲ್ಲ ನಾನು ಮಾಡಿಸ್ತಿರೋದು ನನ್ನ ಆಸಕ್ತಿಯಿಂದ ಮೈಸೂರಿಗೆ ಔಟರ್ ಪೆರಿಫರಲ್ ರಿಂಗ್ ರೋಡ್ ಬೇಕು ಅಂತ ಜನ ಕೇಳಿರಲಿಲ್ಲ ನಾನು ಜನಕ್ಕೆ ಇದು ಮಾಡಿಸ್ಬೇಕು ಒಳ್ಳೇದಾಗುತ್ತೆ ಮಾಡ್ಸೋಣ ಅಂತೇಳಿ ಹೊರಟಿದ್ದು ಗ್ರೇಟರ್ ಮೈಸೂರು ಮಾಡಬೇಕು ಅಂತ ಜನ ಕೇಳಿರಲಿಲ್ಲ ನಾನು ಮಾಡ್ಸೋಕ್ಕೆ ಅಂತ ಹೊರಟಿರುವಂಥದ್ದು ಡೆವಲಪರ್ಸ್ಗಳು ಬರೀ ಲೇಔಟ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಮುಂದೊಂದು ದಿನ ಇದು ಕಿಶ್ಕಿಂದೆ ಥರ ಆಗೋಗುತ್ತೆ ಬೆಂಗಳೂರು ಥರ ಎದ್ವಾ ತದ್ವಾ ಬೆಳೆಯುತ್ತೆ ಇದು ಅದಕ್ಕೆ ಇವಾಗಲೇ ಪ್ರಾಪರ್ ಆಗಿರುವಂಥ ಔಟರ್ ಪೆರಿಫರಲ್ ರಿಂಗ್ ರೋಡ್ ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದೆ ಬೆಂಗಳೂರಿಗೆ ಇವತ್ತು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಎಸ್ ಟಿ ಆರ್ ಆರ್ ಅಂತ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಯಾವ ಕಾಲದಲ್ಲಿ ಆಗಬೇಕಿತ್ತು ಹೆಚ್ಚು ಕಡಿಮೆ ಬೆಂಗಳೂರಿಗೆ ಐವತ್ತು ವರ್ಷದ ಹಿಂದೆ ಆಗಬೇಕಿತ್ತು ಅದನ್ನು ಇವತ್ತು ಮಾಡ್ತಾಯಿದ್ದಾರೆ ನಾನೀಗ ಮೈ ಮೈಸೂರು ಇನ್ನೂ ಬೆಳಿಬೇಕು ಅಂದರೆ ಇನ್ನೂ ಮೂವತ್ತರಿಂದ ನಲವತ್ತು ವರ್ಷ ಬೇಕು ಆದರೆ ಮೂವತ್ತರಿಂದ ನಲವತ್ತು ವರ್ಷ ಮೊದಲೇ ನಾನಿವತ್ತು ಔಟರ್ ಪೆರಿಫರಲ್ ರಿಂಗ್ ರೋಡನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇದು ನನ್ನ ವಿಷನ್ ಅದು ನಾನು ಎಸ್ ಎಮ್ ಕೃಷ್ಣ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಆ ಕಡೆ ಮೋದಿಜಿಯವರು ಗುಜರಾತಲ್ಲಿ ಮಾಡಿದಂಥ ಕಾರ್ಯಗಳಿದೆಯಲ್ಲ ಅದರಿಂದಲೂ ನಾನು ಪ್ರೇರಿತನಾಗಿದ್ದೀನಿ ಹಾಗಾಗಿ ನಾನು ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರೋನು ಎಸ್ ಸರ್ ಈಗ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದೆ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹ ಅವರ ಅಭಿಪ್ರಾಯ ಏನು ಸರ್ ಹಳೆ ಮೈಸೂರು ಭಾಗದಲ್ಲಿ ಖಂಡಿತ ಬಿ ಜೆ ಪಿಗೆ ದೊಡ್ಡ ಶಕ್ತಿಯನ್ನು ಜೆ ಡಿ ಎಸ್ ತಂದುಕೊಟ್ಟಿದೆ ಹಾಗೆ ಜೆ ಡಿ ಎಸ್ಸಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ ಇತ್ತು ಅವರು ಕೂಡ ಇನ್ನೂ ಕೂಡ ಬಲಿಷ್ಠರಾದರು ಇವಾಗ ಇದೊಂಥರ ವಿನ್ ಸಿಚುವೇಶನ್ ಇಬ್ಬರಿನಿಗೂ ಕೂಡ ಇಬ್ಬರಿಗೂ ಕೂಡ ಅನುಕೂಲ ಆಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಭಾಗದಲ್ಲಿ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದಂಥ ಪ್ರಭಾವ ಇದೆ ಬಿ ಜೆ ಪಿ ಬೆಳೀತಾ ಇರುವಂಥ ಶಕ್ತಿಯಾಗಿದೆ ಅದ್ರ ಜೊತೆಗೆ ಇಲ್ಲೇನು ಅಂತಂದರೆ ಹಿಂದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆದಾಗ್ಲೂ ಕೂಡ ಲೀಡರ್ಸ್ ಮೈತ್ರಿ ಮಾಡಿಕೊಂಡ್ರು ಆದರೆ ಕಾರ್ಯಕರ್ತರು ಮಂತ್ರಿ ಮಧ್ಯೆ ಮೈತ್ರಿ ಆಗಲಿಲ್ಲ ಯಾಕಂದರೆ ಯಾವುದೇ ಊರು ಹೋಗಲಿ ಜಿದ್ದಾಸಿದ್ದಿಗೆ ಹೋರಾಟ ಇರೋದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತದಾರರ ಮಧ್ಯದಲ್ಲಿದೆ ಅವರ ಕಾರ್ಯಕರ್ತರ ಮಧ್ಯದಲ್ಲಿದೆ ಆದರೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಎಲ್ಲೂ ಕೂಡ ಜಿದ್ದಾಸಿದ್ದಿ ಇಲ್ಲ ದ್ವ ದ್ವೇಷ ವೈರತ್ವಗಳಿಲ್ಲ ಹಾಗಾಗಿ ಈ ಭಾಗದಲ್ಲಿ ಖಂಡಿತ ಎರಡೂ ಪಕ್ಷಗಳ ಕಾರ್ಯಕರ್ತರು ಹೊಂದಾಣಿಕೆಯಿಂದ ಕೆಲಸವನ್ನು ಮಾಡಿ ದೇಶಕ್ಕೆ ಮೋದಿಯೇ ಬೇಕು ಅಂತೇಳಿ ಹೇಳಿಬಿಟ್ಟು ಏನು ಎಚ್ ಡಿ ದೇವೇಗೌಡರು ಹೇಳ್ತಾ ಇದ್ದಾರೆ ಆ ಕನಸನ್ನು ಸಾಕಾರ ಮಾಡೋದಕ್ಕೆ ಎಲ್ಲರೂ ಶ್ರಮವನ್ನು ಹಾಕ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆಯಾ ಬಿ ಜೆ ಪಿ ವೀಕ್ ಆಗ್ತಾ ಇದೆಯಾ ಈ ಮೈತ್ರಿಯ ವ್ಯಾಖ್ಯಾನವನ್ನು ಯಾವ ರೀತಿ ಮಾಡ್ಬೋದು ಇವತ್ತೇ ಏನಾದರೂ ಕೂಡ ಅಸೆಂಬ್ಲಿ ಚುನಾವಣೆ ಬ ನಡೀತು ಅಂತಂದರೆ ಕಾಂಗ್ರೆಸ್ ಹರುವ ಸೀಟು ಬರಲ್ಲ ಕಾಂಗ್ರೆಸ್ಸು ಹೋಗುತ್ತೆ ಮೊದಲು ನಮ್ಮಲ್ಲಿ ಏನಾಯಿತು ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಟೈಮ್ ಒಳಗಡೆ ನಮ್ಮೊಳಗಿನ ಕಿತ್ತಾಟ ಬಂಡಾಯ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಿದ್ದು ಲೇಟಾದಾಗ ಒಂದಷ್ಟು ವಿರೋಧಗಳೇ ವ್ಯಕ್ತವಾಗಿದ್ದು ಕೆಲವರಿಗೆ ಟಿಕೆಟ್ ಡಿನೇ ಆದಾಗ ವಿರೋಧಗಳು ವ್ಯಕ್ತವಾಗಿದ್ದು ಆಮೇಲೆ ಬಿ ಜೆ ಪಿನ ಏನು ಪಠ್ಯಪುಸ್ತಕ ಪರಿಷ್ಕರಣೆ ಏನು ಕುವೆಂಪು ವಿರೋಧಿಗಳು ಹಂಗೆ ಹಿಂಗೆ ಅಂತ ಚಿತ್ರಿಸಿದರು ಕುವೆಂಪು ದೇವಾಕಿನೇ ಇವತ್ತು ತಿರ್ಚಿದ್ರೂ ಕೂಡ ಯಾರೂ ಮಾತಾಡ್ತಿಲ್ಲ ಓ ಬಿ ಜೆ ಪಿ ಕನ್ನಡ ವಿರೋಧಿ ಅಂತ ಯಾರು ಹಿಂದಿ ಭಾಷಿಕರ ಪರ ಇದೆ ಅಂತ ಈ ಥರದ್ದೆಲ್ಲ ಚಿತ್ರಣನ ಮಾಡೋರು ಈ ರೀತಿ ಒಂದು ನೆಗೆಟಿವ್ ಕ್ಯಾಂಪೇನಿಂದಾಗಿ ಬಿ ಜೆ ಪಿ ಅವತ್ತು ಹಳ್ಳಾಡಿಬೇಕಾಗಿ ಬಂತು ಆದರೆ ಇವತ್ತು ಜನಕ್ಕೆ ಅರ್ಥವಾಗಿದೆ ಈ ಕಾಂಗ್ರೆಸ್ನವ್ರು ಇವರು ಟೋಪಿ ಗಿರಾಕಿಗಳು ಅಂತ ಗೊತ್ತಾಗಿದೆ ಆ ಕಾಲದಿಂದಲೂ ಕೂಡ ಗಾಂಧಿ ಹಾಕಿದ ಟೋಪಿ ಇದೆಯಲ್ಲ ಅದೇ ಟೋಪಿ ತೆಗೆದು ಇವರು ಜನಕ್ಕೆ ಇದ್ದಾರೆ ಅನ್ನೋದು ಜನಕ್ಕೂ ಮತ್ತೊಂದು ಸಾರಿ ಅವರಿಗೆ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಎಚ್ಚೆತ್ಕೊಂಡಿದ್ರು ಮತ್ತೊಂದು ಸರಿ ಹಾಕ್ಸ್ಕೊಂಡಾದ್ಮೇಲೆ ಈಗ ಗೊತ್ತಾಗ್ಬಿಟ್ಟಿದೆ ಇದು ಟೋಪಿ ಇದು ಪರ್ಮನೆಂಟ್ ಟೋಪಿನೇ ಇದು ಅಂತ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ಕಾಂಗ್ರೆಸ್ ಖಂಡಿತವಾಗಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಧೂಳಿಪಟ ಆಗುತ್ತೆ ಜನ ತಮ್ಮ ತಪ್ಪನ್ನು ಸರಿಪಡಿಸ್ಕೊಂಡು ಪ್ರಜ್ಞಾವಂತಿಕೆಯಿಂದ ಈ ಸರಿ ಮೋದಿಜಿಗೆ ಮತ ಹಾಕ್ತಾರೆ ಅಂತ ನನಗೆ ಗೊತ್ತಿದೆ ಹಾಗಾಗಿ ನಾವು ವೀಕ್ ಆಗಿಲ್ಲ ನಾವು ಅಪನಂಬಿಕೆಗೆ ಬಲಿಯಾದವು ಆ ಸಂದರ್ಭದಲ್ಲಿ ಅಲ್ಲ ಸರ್ ಆವಾಗ ಕಾಂಗ್ರೆಸ್ಸು ಜೆ ಡಿ ಎಸ್ ಮೈತ್ರಿ ಆದಾಗ ಅದನ್ನು ಅಪವಿತ್ರ ಮೈತ್ರಿ ಅಂತ ಬಿ ಜೆ ಪಿಯವರೇ ಆರೋಪ ಮಾಡಿದರು ಈಗ ಯಾರು ಪವಿತ್ರ ಆದರು ಅಂತ ಜೆ ಡಿ ಎಸ್ ಅವರು ಪವಿತ್ರ ಆದ್ರೆ ಬಿ ಜೆ ಪಿ ಅವ್ರ ಪವಿತ್ರರಾದ್ರೆ ನೋಡಿ ಎಲ್ಲೋ ಒಂದು ಸಾರಿ ಒಂದು ಕಾಮನ್ ಇಂಟ್ರೆಸ್ಟಿಂದ ನಾವು ಏನೋ ನಮ್ಮ ಹತ್ರ ನಾವು ಇಬ್ ಯಾರೋ ಇಬ್ಬರು ಒಂದಾಗ್ತಿದ್ದೀವಿ ಅಂತಂದರೆ ಆ ಒಂದಾಗೋದಕ್ಕೆ ಒಂದು ಉದ್ದೇಶ ಬೇಕಾಗುತ್ತೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅವತ್ತು ಬಿ ಜೆ ಪಿ ನೂರ ನಾಲ್ಕು ಸೀಟ್ ತೊಗೊಂಡಿತ್ತು ಅವರಿಬ್ರು ಒಂದಾಗೋಕ್ಕೆ ಏನಿತ್ತು ಕಾರಣ ಜೆ ಡಿ ಎಸ್ಸಿಗೆ ಮೂವತ್ತಾರು ಕಾಂಗ್ರೆಸ್ನವರು ಕಾಂಗ್ರೆಸ್ನೂರ ಎಪ್ಪತ್ತೊಂಬತ್ತಿದ್ರು ಇವರಿಬ್ಬರು ಹೆಂಗೆ ಒಂದಾಗ್ತಾರೆ ನೂರ ನಾಲ್ಕು ಮ್ಯಾಂಡೇಟ್ ಬಿ ಜೆ ಪಿ ಪರವಾಗಿತ್ತು ನಾವು ಮ ಹನ್ನೆರಡು ಸೀಟನ್ನ ಲೆಸ್ ದೆನ್ ಒನ್ ತೌಸಂಡ್ ಮಾ ಮಾರ್ಜಿನಲ್ಲಿ ಸೋತಿದ್ದು ಆ ಒಳಗಡೆ ಇವರಿಬ್ರು ಯಾಕೆ ಒಂದಾದರು ಅವಾಗ ಅಧಿಕಾರದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸುಮ್ಮನೆ ಇದ್ದವ್ರನ್ನ ಬಂದುಬಿಟ್ಟು ನೀವೇ ಮುಖ್ಯಮಂತ್ರಿ ಆಗು ಅಂತ ಹೇಳ್ಬಿಟ್ಟು ಬಂದು ಸಿದ್ದರಾಮಯ್ಯವರೇ ಮನೆ ಬಾಗಿಲಿಗೆ ಬಂದು ಅವರು ಒಟ್ಟಿಗೆ ಬಿ ಜೆ ಪಿಗೆ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವ್ರು ಸಪೋರ್ಟ್ ಕೊಟ್ಟರು ಹಾಗಾಗಿ ನಮಗೆ ಇದನ್ನು ಅಪವಿತ್ರ ಮೈತ್ರಿ ಅಂತ ನಾವು ಹೇಳಿದ್ವು ರಾಜಕೀಯದಲ್ಲಿ ಭಾಳಷ್ಟು ಹೇಳಿಕೆಯನ್ನು ಕೊಡ್ತೀವಿ ಆದರೆ ನಿಮ್ಮದು ಉದ್ದೇಶ ನೀವೇನು ಪ್ರೀಪೋಲ್ ಅಲೈನ್ಸ್ ಆಗಿರಲಿಲ್ಲ ನೀವು ಪೋಸ್ಟ್ ಪೋಲು ಬಿ ಜೆ ಪಿನ್ ದೂರ ಇಡಬೇಕು ಅಂತ ನೀವು ಒಂದಾದ್ರಿ ಅಂತ ಹೇಳಿದರು ಆದರೆ ಇವತ್ತಿಗೇನಿದೆ ಅಂತಂದರೆ ನಮ್ಮದು ಪ್ರೀಪೋಲ್ ಅಲಯನ್ಸ್ ಇವತ್ತು ಎಚ್ ಡಿ ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿಯವ್ರು ಇರ್ಬೋದು ಅವರಂಥ ನಾಯಕತ್ವ ಈ ದೇಶಕ್ಕೆ ಬೇಕು ಅದಕ್ಕೋಸ್ಕರವಾಗಿ ನಾವು ಒಂದಾಗಿದ್ದೀವಿ ಮೋದಿಜಿಯವ್ರನ್ನ ಗೆಲ್ಲಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ದಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಗೆಲ್ಲಿಸಿ ಹೇಳ್ತಿದ್ದಾರೆ ಇಲ್ಲಿ ನಮ್ಮ ಉದ್ದೇಶ ಇರೋದೇನು ದೇಶಕ್ಕೆ ಒಳ್ಳೆಯದಾಗಬೇಕು ದೇಶಕ್ಕೆ ಯಾವಾಗ ಒಳ್ಳೆಯದಾಗುತ್ತೆ ಮೋದಿಜಿ ಪ್ರಧಾನಿ ಆದರೆ ಮಾತ್ರ ಒಳ್ಳೆಯದಾಗುವಂಥದ್ದು ಇದೊಂದು ಕಾಮನ್ ಉದ್ದೇಶವನ್ನು ದೇಶದ ಶ್ರೇಯಸ್ಸನ್ನು ಬಯಸಿಬಿಟ್ಟು ನಾವು ಒಂದಾಗಿದ್ವಿ ಹಾಗಾಗಿ ನಮ್ಮದು ಪವಿತ್ರವಾದ ಮೈತ್ರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಬರವಣಿಗೆಯಲ್ಲಿ ರಾಜಕಾರಣದಲ್ಲಿ ಎಲ್ಲರಲ್ಲೂ ಕುಟುಂಬ ರಾಜಕಾರಣವನ್ನು ಬಹಳ ಪ್ರಬಲವಾಗಿ ವಿರೋಧ ಮಾಡಿದಂಥ ಪ್ರತಾಪ್ ಸಿಂಹ ಅವರು ದೇವೇಗೌಡರನ್ನ ಕುಮಾರಸ್ವಾಮಿ ಅವರೆಲ್ಲರನ್ನೂ ಹೋಗಿ ಸಹಕಾರ ಕೇಳ್ತಾರೆ ಭೇಟಿ ಮಾಡ್ಕೊಂಡು ಬರ್ತಾರೆ ನೀವು ಎಲ್ಲ ತಪ್ಪು ಏನು ಅಂತಂದರೆ ಈಗ ನಮ್ಮಲ್ಲಿ ಮೋದಿಜಿಯವರು ಭಾಳ ಸ್ಪಷ್ಟವಾಗಿ ಹೇಳಿದರು ಈಗ ವಂಶವಾದ ಪರಿವಾರವಾದ ಏನೋ ಏನಿದೆಯಲ್ಲ ಈಗ ಒಂದು ಕುಟುಂಬದಲ್ಲಿ ಅಪ್ಪನಿಗೆ ರಾಜಕೀಯ ಆಕಾಂಕ್ಷೆ ಇರುವಂಥ ಒಳ್ಳೆಯ ಕೆಲಸವನ್ನು ಮಾಡಬೇಕಾದಂಥ ಮಗನೂ ಹುಟ್ಬೋದು ಆ ಮಗ ರಾಜಕಾರಣಕ್ಕೆ ಬರುವಂಥದ್ದು ತಪ್ಪಲ್ಲ ಅಂತ ಮೋದಿಜಿಯವರು ಮೊನ್ನೆ ಸ್ಪಷ್ಟವಾಗಿ ಹೇಳಿದರು ಆದರೆ ಒಂದೇ ಕುಟುಂಬ ಇಡೀ ಪಕ್ಷವನ್ನು ಕಂಟ್ರೋಲ್ ಮಾಡೋದು ಇಡೀ ರಾಜಕೀಯವನ್ನು ಕಂಟ್ರೋಲ್ ಮಾಡೋದು ಎಲ್ಲ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಿದಾಗ ಅದು ಪರಿವಾರವಾದ ಈ ಪರಿವಾರವಾದಕ್ಕೆ ನಾವು ವಿರೋಧವಾಗಿದ್ದೀವಿ ಅಂತ ನಾನು ದೇವೇಗೌಡರನ್ನ ಇವಾಗಲ್ಲ ದೇವೇಗೌಡರು ಎರಡು ಸಾವಿರದ ಹದಿನಾಲ್ಕರಲ್ಲೂ ನನ್ನ ಚುನಾವಣೆ ನನ್ನ ವಿರುದ್ಧ ಕ್ಯಾಂಪೇನ್ ಮಾಡಿದ್ದಾರೆ ಹತ್ತೊಂಬತ್ತರಲ್ಲೂ ಇದೇ ಇದೇ ಮಹಾರಾಜ ಗ್ರೌಂಡಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ ಆದರೆ ದೇವೇಗೌಡರನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಾದ ನಂತರ ಎಲ್ಲೇ ಸಿಕ್ಕಿರೋ ಕಾಲಿಗೆ ಬಿ ನಮಸ್ ಬಿಟ್ಟು ನಮಸ್ಕಾರ ಮಾಡ್ಕೊತೀನಿ ಕುಮಾರಾಣಿಗೂ ನಮಸ್ಕಾರ ಮಾಡ್ತೀನಿ ಜಿ ಪರಮೇಶ್ವರ್ ಸಾಹೇಬ್ರಿಗೂ ನಮಸ್ಕಾರ ಮಾಡ್ತೀನಿ ಡಿ ಕೆ ಅವ್ರಿಗೂ ಮಾಡ್ಕೊ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಾಡ್ತೀನಿ ಖರ್ಗೆ ಸಾಹೇಬ್ರಿಗೂ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಕಾಲು ಮುಟ್ಟಿ ನಾನು ನಮಸ್ಕಾರ ಮಾಡ್ತೀನಿ ಎಲ್ಲರಿಗೂ ಆಶೀರ್ವಾದ ಕೇಳ್ತೀನಿ ನಾನು ಇದು ನಾನು ಪರಿವಾರವಾದನೋ ಇನ್ನೇನು ವಂಶವಾದನೋ ಆ ಥರ ವಿಚಾರ ಅಲ್ಲ ಹಿರಿಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಕಾಲು ಮುಟ್ಟಿ ನಮಸ್ಕರಿಸುವಂಥ ಸಂಸ್ಕೃತಿ ನಾನೊಬ್ಬ ಕೊಡಗಿನ ಸಂಸದನಾಗಿ ನಾನು ಇಟ್ಕೊಂಡಿದ್ದೀನಿ ನಾನು ಮಲೆನಾಡಿಂದಲೂ ಬಂದಿರೋನು ನಮ್ಮಲ್ಲಿ ಈ ಪದ್ಧತಿನೂ ಕೂಡ ಇದೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ ಏನೋ ಒಳ್ಳೆ ಕೆಲಸ ಮಾಡಿದಾಗ ನಾನೊಂದು ರಿಪೋರ್ಟ್ ಕಾರ್ಡನ್ನು ಕೂಡ ಅವರಿಗೂ ಕೂಡ ಕೊಟ್ಟು ಆಶೀರ್ವಾದ ಕೇಳಿಬರ್ತೀನಿ ನಾನು ಯಾರ ಹತ್ರ ಅಜ್ಜಸ್ಟ್ಮೆಂಟಿಗೆ ಹೋಗಲ್ಲ ಆಶೀರ್ವಾದ ಕೇಳ ಕೇಳ್ತೀನಿ ನಾನು ನನ್ನ ನಾಡಿ ಸಿದ್ದರಾಮಯ್ಯವ್ರು ಸಿಕ್ಕಿದ್ರು ಕೂಡ ಅವ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಸರ್ ಅಂತ ಹೇಳ್ತೀನಿ ನಾನು ಇದು ದಸರಾ ಟೈಮಲ್ಲಿ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಸ್ಟೇಜಲ್ಲ ಸಿಕ್ಕಿದ್ರು ಆವಾಗಲೇ ನಾನು ಕೇಳಿದರು ನನ್ನನ್ನು ತಯಾರಿ ಆಗಿದೆಯಪ್ಪ ಅಂತೆಲ್ಲ ಕೇಳಿದರು ಎಲ್ಲ ತಯಾರಿ ಶುರು ಮಾಡಿದೆ ಅಂತ ಮಾಡಿದ್ದೀನಿ ಅಂತ ಅಂತೇಳಿದ್ರೆ ನಿಮ್ಮ ಆಶೀರ್ವಾದ ಇರಲಿ ಸಾರ್ ಅಂತಂದೆ ನಾನು ಈ ಥರದ್ದು ಡೆವಲಪ್ಮೆಂಟ್ಗಳು ಮುಜುಗುರ ಥರಲ್ವಾ ಅಂತ ಅಂದರೆ ಒಬ್ಬ ನೀವು ಏಕಾಏಕಿ ಅವ್ರ ವಿರುದ್ಧ ವಾಗ್ದಾಳಿ ಮಾಡಿರ್ತೀರ ಸೈದ್ಧಾಂತಿಕವಾಗಿ ನಾನು ಎಲ್ಲರೂ ವಿರೋಧಿಸ್ತೀನಿ ಅಂದರೆ ನಮ್ಮ ಚಿಂತನೆಗೆ ವಿರುದ್ಧವಾಗಿರುವಂಥದನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂಥವ್ರನ್ನ ಡಿಫೆಂಡ್ ಮಾಡುವಂಥವ್ರನ್ನ ನಾನು ಖಂಡಿತ ಕಡಾ ಖಂಡಿತವಾಗಿ ವಿರೋಸ್ತೀನಿ ಆದರೆ ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಏನು ಅಂತಂದರೆ ವಯಸ್ಸಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಲು ಮುಟ್ಟಿ ನಮಸ್ಕರಿಸುವಂಥ ಸಂಸ್ಕೃತಿ ನಮ್ಮದು ನಮ್ಮ ಭಾರತದಲ್ಲಿದೆ ಕಾಲುಗೆ ಬೀಳೋದು ವೈಯಕ್ತಿಕ ಇದು ನನ್ನ ವೈಯಕ್ತಿಕ ನಾನು ನಾನು ಅವ್ರ ಬಗ್ಗೆ ಅವರ ವಯಸ್ಸಿಗೆ ಅವರ ಅನುಭವಕ್ಕೆ ನಾನು ಗೌರವ ಕೊಟ್ಟು ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ ನಾನು ಎಲ್ಲರಿಗೂ ಮಾಡ್ತೀನಿ ನಾನು ಹೇಳಿದ್ದೀನಿ ನಾನು ಅವ್ರ ಅಂತಲ್ಲ ನನ್ನ ಹಳ್ಳಿನಲ್ಲಿ ಹೋದಾಗಲೂ ಕೂಡ ಹಿರಿಯರು ಇತ್ತು ಅಂದರೆ ಅವ್ರಿಗೂ ನಮಸ್ಕಾರ ಮಾಡ್ತೀನಿ ಇದು ನನ್ನ ಸಂಸ್ಕೃತಿಯ ಒಂದು ಭಾಗ ನಾನು ಬೇರೆಯವ್ರಿಗೆ ಹಿರಿಯರಿಗೆ ಗೌರವ ಕೊಡುವಂತಹ ನನ್ನ ಸ್ವಭಾವದ ಒಂದು ಪ್ರತೀಕ ಅಷ್ಟೇ ಹಾಗಂತ ಅದು ಅಡ್ಜಸ್ಟ್ಮೆಂಟ್ ಅಲ್ಲ ಅದು